ಜೈವಾಸವಿ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ 18ನೇ ವಾರದ ಅಂತರ್ಜಾಲ ಕಾರ್ಯಕ್ರಮ, ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರ್ವರಿ ನಾಮ ಸಂವತ್ಸರ, ದಕ್ಷಿಣಾಯನ ಶರದ್ ಋತು, ಅಧಿಕ ಆಶ್ವೀಜ ಮಾಸ, ಕೃಷ್ಣ ಪಕ್ಷ ವಿಧಿಗೆ ತಿಥೌ, ಭಾನುವಾಸರ ಯುಕ್ತ, ಅಶ್ವಿನಿ ನಕ್ಷತ್ರ, ಅರ್ಶನ ಯೋಗ, ಗರಜಕರಣ ಯುಕ್ತ, ಆಂಗ್ಲ ದಿನಾಂಕ 2020 ಇಸವಿ ಅಕ್ಟೋಬರ್ ಮಾಹೆ 4. ಏವಂ ಶುಭ ದಿನಾನ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನಲ್ಲಿ ಕಾರ್ಯದರ್ಶಿಗಳಾಗಿ ಯಥಾಶಕ್ತಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ಪರಾಶರ ಗೋತ್ರೋದ್ಭವನಾದ ವಾಸವಿನ್ ಡಾಕ್ಟರ್ ಎಚ್ ಎಸ್ ನಾಗಭೂಷಣ ಎಂಬ ನಾನು ಕಿರಿಯರಿಗೆಲ್ಲ ಆಶೀರ್ವಾದ ಮಾಡುತ್ತಾ ಗುರು ಹಿರಿಯರಿಗೆಲ್ಲ ನನ್ನ ಕಾಯಾವಾಚ ಮನಸ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನ 18ನೇ ವಾರದ ಅತ್ಯಂತ ಸಂತಸದಾಯಕವಾದಂತಹ ವಾರ. ಯಾಕೆ ಅಂತ ಹೇಳಿದ್ರೆ, ಹಿರಿಯ ನಾಗರಿಕರು ಅಂದರೆ 60 ವರ್ಷದ ಮೇಲ್ಪಟ್ಟು ಇರತಕ್ಕಂತಹ ನಾಗರಿಕರು ಈ ದಿನ ತಮ್ಮ ಸಾಂಪ್ರದಾಯಿಕ ಹಾಡುಗಳ ಮೂಲಕ ನಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಅಂತಹ ಈ ಶುಭ ದಿನ ನಾವು ಪ್ರಪ್ರಥಮವಾಗಿ ಗಣಪತಿಯ ಪ್ರಾರ್ಥನೆಗೆ ಪ್ರಾರಂಭ ಮಾಡೋಣ ಅಂತೇಳಿ ಆಶಿಸ್ತಾ, ಯಾವುದೇ ರೀತಿ ವಿಘ್ನಗಳು ಬರದೆ ಆ ಒಂದು ವಿನಾಯಕನ ಪ್ರಾರ್ಥನೆಯನ್ನು ಮಾಡೋಣ ಅಂತ ಭಗವಂತನನ್ನು ಪ್ರಾರ್ಥಿಸುತ್ತಾ ಪ್ರಾರ್ಥನೆ ಮಾಡಲಿಕ್ಕೆ ಬೆಂಗಳೂರಿನಿಂದ ಶಾಂತಲಾ ಅವರು ಬಂದಿದ್ದಾರೆ. ಅವ್ರನ್ನ ನಾನು ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ ಶಾಂತಲಾ ಕೆ ಆರ್ ಅವರೇ. ಐಫೋನಲ್ಲಿ ಇದ್ದೀರಾ? ಅನ್ಮಿಟ್ ಮಾಡ್ಕೊಳ್ಳಿ ಮೇಡಮ್. ಶಾಂತಲಾಸ್ ಐಫೋನು ಅನ್ಮಿಟ್ ಮಾಡಿದ್ದೇನೆ. ಅದೇನಾ? ಓಕೆ, ಸ್ಟಾರ್ಟ್ ಮಾಡಿ. ಹಾಂ, ಮಾಡಿ ಮಾ, ಕೇಳಿಸ್ತದೆ, ಕರೆಕ್ಟ್ ಆಗಿದೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಾಟರಾಗ ಮಹಾಗಣಪತಿ. ಆದಿದೇವ ಸುತಂ ದೇವಂ ಗಜಾನನ ಚತುರ್ಭುಜಂ ಸ್ಕಂದ ಪೂರ್ವ ಸುರಶ್ರೇಷ್ಠಂ ತ್ವಂ ಗಣನಾಥಂ ಪ್ರಣಮಾಮ್ಯಹಂ ಮೂಲಾಧಾರಸ್ಥಿತಂ ದೇವಂ ಲಂಬೋದರ ವರಪ್ರದಂ ಚಂದ್ರಗರ್ವಹರಂ ವೀರಂ ತ್ವಂ ಏಕದಂತಂ ಪ್ರಣಮಾಮ್ಯಹಂ ವಿನಾಯಕ ನಮಸ್ತೇಸ್ತು ವಿಘ್ನರಾಜ ಗಣಾಧಿಪ ಆದಿಪೂಜಿತ ಉಮಾ ಪುತ್ರ ಸುಮುಖಾಯ ನಮೋ ನಮಃ. ಮಹಾಗಣಪತಿಂ ಮನಸಾ ಸ್ಮರಾಮಿ. 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 ವಶಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ. ವಶಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ ಮಹಾದೇವ ಸುತಂ ಮಹಾದೇವ ಸುತಂ ಗುರು ಗೋಹನುತಂ. ಮಹಾದೇವ ಸುತಂ ಗುರು ಗೋಹನುತಂ ಮಾ
శాంతం మారుకోటి ప్రకాశం శాంతం మహాకావ్య నాటకాది ప్రియం మహాకావ్య నాటకాది ప్రియం మూషిక వాహన మోదక ప్రియం మహాకావ్య నాటకాది ప్రియం మూషిక వాహన మోదక ప్రియం పాపమగమరి సని సరి సరిగమ పాదన్ సరిగమ మరి సని సని పమ సాని పమగమని పమరి గమరి సాని పామగామరి సని సరి సమాహ గణపతిం మనసా స్మరామి వశిష్ట వామదేవాది వందితమః గణపతిం మనసా స్మరామి వశిష్ట వామదేవాది వందితమః గణపతిం ఆ ಚೆನ್ನಾಗಿ ಹಾಡಿದ್ರಿ. ಗಣಪತಿಗೆ ಪ್ರಾರ್ಥನೆಯನ್ನು ಅತ್ಯಂತ ಸೊಗಸಾಗಿ ಹಾಗೆ ಹಾಡಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ ಅಂಥೇಳಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರಿ. ಧನ್ಯವಾದಗಳು ಶ್ರೀಮತಿ ಶಾಂತಲಾ ಅವರೇ, ಶಾಂತ ಚಿತ್ರದಿಂದನೇ ಹಾಡಿದ್ರಿ ನೀವು. ವೆರಿ ಗುಡ್, ಎಕ್ಸಲೆಂಟ್, ಥ್ಯಾಂಕ್ ಯು ಮೇಡಮ್. ಈಗ ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಕೆ ಎಲ್ ನಟರಾಜರವರು ತಮ್ಮ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಸ್ವಾಗತ, ಸುಸ್ವಾಗತ ಕೆ ಎಲ್ ನಟರಾಜರವರಿಗೆ. ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿರಂತರವಾಗಿ 17 ವಾರದಿಂದ ನಡೆಸ್ಕೊಂಡ್ಬಂದು ಇದು 18ನೇ ವಾರದ ಕಾರ್ಯಕ್ರಮ. ಇದೇನಂತ ಹಿರಿಯ ನಾಗರಿಕರಿಂದ ಸಂಪ್ರದಾಯದ ಹಾಡುಗಳು ಕಾರ್ಯಕ್ರಮ ನಾವು ಹಮ್ಕೋಬೇಕು ಅಂತ ಅನ್ಕೊಂಡಾಗ ರಾಜ್ಯದ ಎಲ್ಲ ಕಡೆ ಸುಮಾರು ಜನ ನಮ್ಗೆ ಕಳಿಸಿದ್ರು ವಿಡಿಯೋಗಳನ್ನ. ಈ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೂ ಎಲ್ಲ ಕಡೆನೂ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ, ತುಂಬಾ ಜನ ಭಾಗವಹಿಸ್ತಾರೆ. ಆಯ್ಕೆ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಂತೇಳಿ ಆಯ್ಕೆ ಮಾಡ್ಲಿಲ್ಲ ಅಂದ್ರೆ ಅವರು ಏನು ತುಂಬಾ ಸುಮಾರಾಗಿ ಆಡಿದ್ದಾರೆ ಅಂತ ಏನಲ್ಲ, ಅವ್ರಿಗೂ ಇನ್ನೊಂದೆಲ್ಲ ಒಂದೆಲ್ಲ ಅವಕಾಶ ಸಿಗುತ್ತೆ ಅಂತೇಳಿ ಅನ್ಕೋಬೇಕಾಗತ್ತೆ. ಈ ಸಂಪ್ರದಾಯದ ಹಾಡುಗಳನ್ನು ಆಡಲು ಬಂದಿರುವ ಎಲ್ಲ ಗಾಯಕರಿಗೂ, ಈ ದಿನ ಮುಖ್ಯ ಅತಿಥಿಯಾಗಿ ಬಂದಿರುವ ಶ್ರೀಮತಿ ಗೋಕುಲಾ ಚಲಪತಿಯವರಿಗೂ, ಮತ್ತೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಕೇಳಲು ಬಂದಿರುವ ಎಲ್ಲ ಸಾಂಸ್ಕೃತಿಕ ಪ್ರಿಯರಿಗೂ, ಗಾಯನ ಪ್ರಿಯರಿಗೂ, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಿಗೂ ಸುಸ್ವಾಗತ, ಸುಸ್ವಾಗತ. ಶ್ರೀಮತಿ ಗೋಕುಲಾ ಚಲಪತಿಯವರ ಒಂದು ಸಂಕ್ಷಿಪ್ತ ಪರಿಚಯ ಮಾಡ್ಕೊಳಕ್ಕೆ ಇಷ್ಟಪಡ್ತೇನೆ. ಸಾಮಾಜಿಕ ಶೈಕ್ಷಣಿಕ ಸಾಹಿತ್ಯದ ಸಭೆಯಲ್ಲಿ ಒಂದಲ್ಲ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿರುವ ಗೋಕುಲಾ ಚಲಪತಿಯವರು ಅಖಿಲ ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭಾದ 2 ಅವಧಿಗೆ ಅಧ್ಯಕ್ಷರಾಗಿದ್ದರು. ಈಗ ಪ್ರಸ್ತುತ ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿಯ ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ನಮ್ಮ ಸಂಸ್ಥೆ ಅಧ್ಯಕ್ಷ ಟಿ ಎಸ್ ಶರವಣ ಅವರ ನೇತೃತ್ವದಲ್ಲಿ ಹಲವು ಜನಪರ ಸಾಮಾಜಿಕ ಸೇವೆಗಳ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡುತ್ತಾ ಇದ್ದಾರೆ. ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪರಸ್ಪರ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಕಳೆದ ವರ್ಷದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪ್ರತಿಷ್ಠಿತ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು. ಸೋದರಿ ಗೋಕುಲಾ ಅವರು ನಿರಂತರವಾಗಿ ಸಾಮಾಜಿಕ ಸೇವೆ ಮಾಡುವವರು, ಸಾಹಿತ್ಯ ಸಂಸ್ಕೃತಿ ಪ್ರಿಯರು. ನಾವು ಕೇಳದೇ ಇದ್ರು ಕೂಡ ನಮ್ಮ ಸಂಸ್ಥೆಗೆ ಇವರು ದಂಪತಿಗಳ ಹೆಸರಿನಲ್ಲಿ ಕಳೆದ ವರ್ಷ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದಲ್ಲಿ 25,000 ರೂಪಾಯಿ ದತ್ತಿ ನಿಧಿಯಾಗಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದು ಇವರ ಒಂದು ಉದಾರವಾದ ಮನಸ್ಸನ್ನು ತೋರಿಸುತ್ತದೆ. ಈ ತರ ನಿರಂತರವಾಗಿರುವಂತ ನಮ್ಮ ಸೋದರಿ ಗೋಕುಲಾ ಚಲಪತಿಯವರಿಗೆ ಮತ್ತೊಮ್ಮೆ ಹೃದಯ ತುಂಬಿದ ಸುಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಹೀಗೆ ನಿರಂತರವಾಗಿ ಇನ್ನೂ ಕೆಲವು ವಾರ ಮಾಡ್ತಾ ಇದ್ದೀವಿ. ಮುಂದಿನ ವಾರ ಅಂದ್ರೆ 11/10/2020 ಗಾನಗಾರುಡಿಗ ಗಾನ ಬ್ರಹ್ಮ ಸ್ವರಮಾಂತ್ರಿಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಗೌರವಪೂರ್ವಕವಾಗಿ ಗಾನ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನೂ 3 ದಿವಸ ಸಮಯ ಇದೆ. ಆಸಕ್ತರು ತಾವು ಆಡಿದ ವಿಡಿಯೋಗಳನ್ನು ಕಳಿಸೋದು, ಅದರಲ್ಲಿ ಉತ್ತಮ ಆಯ್ಕೆ ನಮ್ಮ ಸಂಬಂಧಪಟ್ಟ ಸಮಿತಿಯವರು ಮಾಡ್ತಾರೆ. ಇನ್ನು ಮುಂದೆ ಇನ್ನೊಂದು 2 ವಾರದಲ್ಲಿ ಚಿತ್ರಕಲೆಯಲ್ಲಿ ಅದ್ಭುತವಾದ ಪ್ರತಿಭೆ ತೋರಿಸ್ತಿದ್ದಿರುವ
ಕುಮಾರಿ ಶಿರೀಶ ಅವರು ಕುಂಚ ಗಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅಂದ್ರೆ ಒಂದು ಗಂಟೆನಲ್ಲಿ ಅವರು ಸುಮಾರು 3 ಅಥವಾ 4 ಚಿತ್ರನ ಲೈವ್ ಅಲ್ಲಿ ಹಾಗೆ ಬಿಡಿಸ್ಬಿಟ್ಟು ಒಂದು ತಮ್ಮ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಅದಾದ ನಂತರ ನವೀನ ಕವಿ, ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರ ಭಾವಗೀತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದು ಕೂಡ ಉತ್ತಮ ಹಾಡುಗಳನ್ನು ಕಳಿಸಬಹುದು. ಈ ಅಂತರ್ಜಾಲ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ನಡೆಸಿಕೊಂಡು ಬರ್ತಿರುವ ನಮ್ಮ ಸಂಸ್ಥೆ ಕಾರ್ಯದರ್ಶಿ ಎಚ್ ಎಸ್ ನಾಗಭೂಷಣ್ ಅವರಿಗೂ ಎಲ್ಲರ ವತಿಯಿಂದ ಮತ್ತೊಮ್ಮೆ ಸುಸ್ವಾಗತ. ಈ ಒಂದು ಕೋವಿಡ್ ಪರಿಸ್ಥಿತಿಯಲ್ಲಿ ಸಂತೋಷ ಮತ್ತು ದುಃಖ ಎರಡು ಒಟ್ಟೊಟ್ಟಿಗೆ ಆಗ್ತಾ ಇದೆ. ಕೆಲವೆಲ್ಲ ಬೇಸರ ಸಂಗತಿ ಹಂಚಿಕೊಳ್ಳೇಬೇಕಾಗತ್ತೆ. ಸುಮಾರು ಈಗ ಒಂದು 3-4 ವಾರದ ಹಿಂದೆ ನಮ್ಮ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಬೆಂಗಳೂರು ನಗರ ಆರ್ಯವೇಶ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷರಾದ ವೆಂಕಟೇಶ್ ಬಾಬು ಅವರು ಈ ಕೋವಿಡ್ ಕಾರಣದಿಂದ ದೈವಾಧೀನರಾಗಿದ್ದಾರೆ. ನಮ್ಗೆಲ್ಲ ತುಂಬಾ ಬೇಸರದ ಸಂಗತಿ. ಅವರು ವೆಂಕಟೇಶ್ವರಪುರ ದೇವಸ್ಥಾನದ ಅಧ್ಯಕ್ಷ ಕೂಡ ಆಗಿ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋಕೆ ಶ್ರಮ ವಹಿಸಿ ಕಳೆದ ವರ್ಷ ಅದರದ್ದು ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯ್ತು. ಮತ್ತೆ ಬೆಂಗಳೂರು ಒಕ್ಕೂಟದಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಸದಾ ಚೈತನ್ಯಶೀಲ ಉತ್ಸಾಹಶೀಲ ಯುವಕರು. ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅಂತ ಒಂದು ನಿಮಿಷ ಮೌನಾಚರಣೆ ಮಾಡೋಣ. ಓಂ 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 ಶಾಂತಿ. ಓಂ ಶಾಂತಿ. ಮತ್ತೆ ಅನೇಕ ಜನ ಮೃತಪಟ್ಟಿದ್ದಾರೆ, ಅವರೆಲ್ಲರಿಗೂ ಒಂದು ಶ್ರದ್ಧಾಂಜಲಿ ಇರಲಿ. ಮತ್ತೆ ಈ ಭಾಗವಹಿಸಿದ ಕಾರ್ಯಕ್ರಮ ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತೆ ಸುಸ್ವಾಗತ. ನಿಮ್ಮ ಹಿರಿದಾದ ಸುಶ್ರಾವ್ಯದ ಕಂಠದಿಂದ ಗಾನ ಮಾದರಿಯಲ್ಲಿ ನಾವೆಲ್ಲ ತೇಳೋಣ ಅಂತ ಆಶಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಒಂದು ಸುತ್ತ ನನ್ನ ಎಡಮಾತು ಮುಗಿಸ್ತೇನೆ. ನಿಮ್ಮ ನಿರಂತರ ಪ್ರೋತ್ಸಾಹ ಹೀಗೆ ಇರಲಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಧನ್ಯವಾದಗಳು ಸರ್. ಸ್ವಾಗತವನ್ನು ಅಚ್ಚುಕಟ್ಟಾಗಿ ಮಾಡಿದಂತಹ ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಕೆ ಎಲ್ ನಟರಾಜರವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸೋಣ. ಮತ್ತು ಈಗ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀಮತಿ ಗೋಕುಲಾ ಚಲಪತಿಯವರು ರಾಜ್ಯಾಧ್ಯಕ್ಷರವರು, ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಲ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಮತ್ತು ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭಾದಲ್ಲಿ ಎರಡು ಬಾರಿಗೆ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸತಕ್ಕಂತಹ ಅತ್ಯಂತ ಹಿರಿದಾದ ಅನುಭವ ಇದೆ. ಸೊ ಈ ಒಂದು ಪ್ರಸ್ತುತ ಕಾರ್ಯಕ್ರಮಕ್ಕೆ ಅವರು ಅಧ್ಯಕ್ಷರಾಗಿ ಬಂದಿರತಕ್ಕಂಥದ್ದು ನಮ್ಮ ಸುಕೃತ ಅಂತ ಹೇಳಿ ಭಾವಿಸ್ತೇವೆ. ಸೊ ಅವರು ಕೂಡ ಕೆಂಪೇಗೌಡ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥವರು. ಸೊ ಅವರು ಕೂಡ ಸ್ವಾಗತವನ್ನು ಬಯಸುತ್ತಾ ತಮ್ಮ ಒಂದೆರಡು ನಲ್ಲುಡಿಗಳನ್ನು ಈ ಸಮಯದಲ್ಲಿ ಆಡಬೇಕು ಅಂತೇಳಿ ಸವಿನಯವಾಗಿ ಮನವಿ ಮಾಡ್ತಾ ಇದ್ವಿ ಗೋಕುಲಾ ಚಲಪತಿ ಅವರೇ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಮೇಡಮ್. ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತನ್ನ ನೀವಾಗ ನೋಡ್ತಾ ಇಲ್ಲ, ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಹಾಗೆ ನಟರಾಜ್ ಅವರ ಸಂಪರ್ಕ ಆಗ್ಲಿ, ನಿಮ್ಮ ಒಂದು ಅಭಿಮಾನ ಆಗ್ಲಿ, ನಾಗಭೂಷಣ ಅವರ ಅಭಿಮಾನ ಆಗ್ಲಿ, ನನ್ಗೆ ಮತ್ತೆ ಹಳೆ ನೆನಪುಗಳನ್ನ ತರ್ತಾ ಇದೆ ಇಲ್ಲಿಗೆ. ಈ ಒಂದು ಅಂತರ್ಜಾಲದಲ್ಲಿ ಈ ಕೋವಿಡ್ ನಂತ ಪರಿಸ್ಥಿತಿಯಲ್ಲೂ ಅತ್ಯಂತ ಚುರುಕಾಗಿ, ತಾವು ಮಾತ್ರ ಚುರುಕಲ್ಲ ಎಲ್ಲರನ್ನೂ ಚುರುಕು ಮಾಡ್ತಾ 18ನೇ ಒಂದು ಅಂತರ್ಜಾಲ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ, ಅದಕ್ಕಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ತಮ್ಗೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಯಾಕೆಂದ್ರೆ ಈ ಹಾಡು ಅಂದ್ರೆ ಕೇವಲ ಮನುಷ್ಯರಿಗಲ್ಲ, ಪ್ರಾಣಿ ಪಕ್ಷಿಗಳಿಗೂ ಬಹಳ ಇಷ್ಟ ಆಗುತ್ತೆ. ಯಾಕೆಂದ್ರೆ ಕೋಗಿಲೆ ಹಾಡುತ್ತೆ, ನವಿಲ್ ಕುಣಿಯುತ್ತೆ ಅಂತ ಎಲ್ಲರೂ ಕೇಳಿದ್ದೀವಿ ನಾವು. ಇಲ್ಲೆಲ್ಲ ನೋಡ್ತಾ ಇದ್ರೆ ನನಗೆ 60 ವರ್ಷದವರು ಯಾರು ಕಾಣ್ತಾ ಇಲ್ಲ. ಎಲ್ಲಾ ಜೀವನ ಅನುಭವವನ್ನು ಸಾರು ಕುಡಿದವರು, ಅರೆದು ಕುಡಿದವರು, ಅನುಭವಿಗಳು ಹಾಗೂ ತಮ್ಮ ಜೀವನದಲ್ಲಿ ತಾವು ಅನುಭವ ಪಡೆದಿರ್ತಕ್ಕಂಥದ್ದು ನಮ್ಮಲ್ಲಿ ಆ ಅನುಭವವನ್ನು ಹಂಚಿಕೊಳ್ಳಲು ಬರುವಂತಹ 16 ವಯಸ್ಸುಳ್ಳ ಮಹಿಳೆಯರು ಅಂತ ಕಾಣಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಪರವಾಗಿ, ನಮ್ಮ ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿಯ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಹಾಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸುಮಾರು 35 ವರ್ಷಗಳಿಂದಲೂ ನಾ ಈ ಒಂದು ಕಾರ್ಯಕ್ರಮಗಳಲ್ಲಿ
ನನ್ನ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಬಹುಶಃ ಎಲ್ಲರಿಗೂ ಇಲ್ಲೂ ನನಗೆ ಸುಮಾರು ಜನ ಪರಿಚಯ ಇದ್ದಾರೆ. ಅದು ಬಹಳ ಖುಷಿ ಆಗುತ್ತೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅಧ್ಯಕ್ಷರು ಬರಮಾಡ್ಕೊಳ್ಳಿ ಬನ್ನಿ ಅಂತ ಕರೆದಾಗ ಅಯ್ಯೋ ನಮ್ಮ ಸಂಸ್ಥೆ ಇದು ಬಂದೇ ಬರ್ತೀನಿ ಸರ್ ಅಂತ ಹೇಳಿದೆ ನಾನು. ಅವರಿಗೂ ನಾನು ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ಮಹಿಳಾ ಮಹಾಸಭೆಯಲ್ಲಿ ಇದ್ದಾಗ ನಾನು ರಾಜ್ಯಾಧ್ಯಕ್ಷಳಾಗಿದ್ದಾಗ ನಮ್ಮ ವಿದೂಷಿ ಕುಮಾರಿ ಇವಾಗ ಶ್ರೀಮತಿ ಆಗಿದ್ದಾರೆ ರಮ್ಯಾ ಸೂರಜ್ ರವರಿಂದ ಸಾಂಪ್ರದಾಯಿಕ ಗೀತೆಗಳನ್ನ ಕ್ಯಾಸೆಟ್ ಅನ್ನ ಬಿಡುಗಡೆ ಮಾಡಿದ್ದೆ ರಾಜ್ಯಾದ್ಯಂತ. ಬಹಳ ಚೆನ್ನಾಗಿದೆ ಆ ಕ್ಯಾಸೆಟ್. ಬಹುಶಃ ನಟರಾಜ್ ಸರ್ ಏನಾದ್ರು ಯಾವಾಗ ನನಗೆ ಸಿಕ್ಕದಲ್ಲಿ ಅದನ್ನ ಕ್ಯಾಸೆಟ್ ಕೊಡ್ತೀನೋ ಒಂದು ಸರಿ ಕೇಳಿ. ಏನು ಸಂಪ್ರದಾಯ ಅಂದ್ರೆ ನಾವು ಒಂದು ಅರಿಶಿನ ಕೊಟ್ಟೋದಾಗ್ಲಿ ಒಂದು ಏನಾರು ಒಂದು ಮನೆಯಲ್ಲಿ ಒಂದು ಶಾಸ್ತ್ರೋಕ್ತವಾಗಿ ಏನಾರು ಮಡ್ಲಕ್ಕಿ ಕಾರ್ಯಕ್ರಮ ಆಗ್ಲಿ ನಮ್ಮದೇ ಆದಂತಹ ಹಲವಾರು ಗೀತೆಗಳು ನಮಗ್ ಬರುತ್ತೆ. ಗೀತೆಗಳಲ್ಲಿ ಹಲವಾರು ವಿಧಗಳಿದೆ. ಗೀಯ ಗೀತೆಗಳು, ರಾಯರ ಪದಗಳು, ದೇವರನಾಮಗಳು, ಭಾವಗೀತೆಗಳು, ಸಾಂಪ್ರದಾಯದ ಗೀತೆಗಳು, ಹಾಗೆ ಎಷ್ಟೊಂದು ಗೀತೆ. ನಾನು ಸುಮಾರು ಸೀನಿಯರ್ ಸಂಗೀತ ಕಲ್ತಿದ್ರುನುವೆ ಭಾವಗೀತೆಗಳು, ಸಾಂಸ್ಕೃತ ಗೀತೆಗಳು, ಆಮೇಲೆ ಸಂಪ್ರದಾಯದ ಗೀತೆಗಳು, ಗೀಯ ಗೀತೆಗಳು, ಆಮೇಲೆ ನಾನು ಕ್ಲಾಸ್ಗೆ ಒಂದು ಅಧ್ಯಾಪಕ ಆವಾಗೆಲ್ಲ ಕಾಲ ಇತ್ತು 64 ವಿದ್ಯೆಗಳನ್ನು ಕಲಿಬೇಕು ಅಂತ. ನಮ್ಮ ಕಾಲದಲ್ಲಿ 64 ವಿದ್ಯೆಗಳು ಆಡ್ತಾ ಇರ್ಲಿಲ್ಲ. ನಮ್ಮ ತಂದೆ ತಾಯಿ ಅವ್ರಿಗಿಲ್ಲ ಅನುಕೂಲಕ್ಕಾಗಿ ಎಷ್ಟು ವಿದ್ಯೆಗಳನ್ನ ಬೇಕೋ ಅಷ್ಟು ವಿದ್ಯೆ ನಾನು ಕಲ್ತಿದ್ದೀನಿ. ಮಾತಿಗಿಂತ ಹೆಚ್ಚಾಗಿ ಒಂದೆರಡು ಸ್ಟ್ಯಾನ್ಸ್ ಹಾಡೋಣ ಅಂತ. ನೀವೆಲ್ಲ ಪರ್ಮಿಷನ್ ಕೊಟ್ರೆ ಯಾರು ಎದ್ದೋಗಲ್ಲ ಮೇಡಮ್, ನಾವೆಲ್ಲ ಹಾಡಿದ್ರು ಇರ್ತೀವಿ ಅಂತ ಅಂದ್ರೆ ನಾನು ಹಾಡ್ತೀನಿ. ಖಂಡಿತ ಹಾಡಿ ಮೇಡಮ್, ನಾನೇ ಕೇಳ್ಬೇಕು ಅಂತಿದ್ದೆ, ನೀವ್ ಹೇಳ್ತಾ ಇದ್ರೆ ಇದು ಡಬಲ್. ಅಲ್ಲ ಯಾರು ಎದ್ದೋಗಲ್ಲ ಅಂತ ಹೇಳಿದ್ರೆ ನಾನು ಹಾಡ್ತೀನಿ ಖಂಡಿತ. ಒಂದು ಸಂಪ್ರದಾಯದ ಗೀತೆ ಹಾಡ್ತೀನಿ. ಮಡಿಲ ತುಂಬುವೇ ಶ್ರೀ ಗೌರಿ ದೇವಿಗೆ, ಮುಡಿಸುವೆ ಗೀತೆಯ ಸುದಯ ಮಲ್ಲಿಗೆ, ಸಾವಿರ ಹೊನ್ನು ತವರಿನೈ ಕೊಡುಗೆ, ಅಕ್ಷಯವಾಗಲಿ ಬಾಳಿನ ದಾರಿಗೆ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ, ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ, ಕೀರ್ತಿಯ ತಂದು ನೀ ಬಾಳಮ್ಮ, ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ, ಮುಡಿಸುವೆ ಗೀತೆಯ ಸುದಯ ಮಲ್ಲಿಗೆ. ಇದೊಂದು ಸಾಂಪ್ರದಾಯದ ಗೀತೆ ಆಯ್ತು. ಒಂದೇ ಒಂದು, ನಮ್ಮ ಜಾನಪದ ಕಲೆಗಳು ಬಹಳ ಚೆನ್ನಾಗಿದೆ. ಜಾನಪದ ಕಲೆಗೂ ಭಾವಗೀತೆಗೂ ಸಾಂಪ್ರದಾಯದ ಗೀತೆಗಳಿಗೂ ಎಲ್ಲ ಗೀತೆಗಳಾದ್ರೂ ಅದದೇ ಒಂದು ವೈಶಿಷ್ಟ್ಯವನ್ನು ಪಡೆದಿದೆ. ಒಂದೇ ಒಂದು ಸಾಂಪ್ರದಾಯದ ಗೀತೆಗಳು ಜಾನಪದ ಗೀತೆ ಹಾಡ್ತೀನಿ. ಒಂದೇ ಒಂದು ಸ್ಟ್ಯಾನ್ಸ್ ಹಾಡ್ತೀನಿ. ಸೊಸಿ ಬಂದು ಒಂದು ವರ್ಷದಾಗ ನನ್ನ ಮಗ ಬ್ಯಾರೆಯಾದ, ಮರಿ ಚಂದಕ್ಕೂ ಮರಳು ಹೋಗಿ ತನ್ನ ತಾಯ ಕೊರಳ ಕೊಯ್ದ. ಹೀಗೆ ಅನೇಕ ಗೀತೆಗಳು ಈ ಒಂದು ನಮ್ಗೆ ಮನೆಯಲ್ಲೇ ಇದ್ದು ಬೇಜಾರಾಗಿ ನಮ್ಮಲ್ಲಿ ಯಾರು ಇಲ್ಲ, ನಮ್ಮ ಆರೋಗ್ಯ ಸರಿಯಾಗಿಲ್ಲ ಅಂದ್ರೆ ಆರೋಗ್ಯಕ್ಕಾಗಿ ಗೀತೆಗಳನ್ನ ಅಳವಡಿಸಿಕೊಂಡು ಎಷ್ಟೊಂದು ಜನ ಆರೋಗ್ಯಕ್ಕಾಗಿ ಗೀತೆಗಳು ಬೇಕು, ಗೀತೆಗಳಿಂದ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತ ಒಂದು ಅಂತರ್ಜಾಲದ ಕಾರ್ಯಕ್ರಮವನ್ನು ನೀವು ಈ ದಿನ ಅನ್ಕೊಂಡಿದ್ದೀರಾ. ನನ್ನನ್ನ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಕ್ಕಾಗಿ, ಆಗಮಿಸಿ ಎಂದು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ಗು ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ, ದೇವರು ಒಳ್ಳೇದ್ ಮಾಡ್ಲಿ. ಇನ್ನೂ ಕರ್ನಾಟಕ ಆರ್ಯವೇಶ ಮಹಾ ಸಾಹಿತ್ಯ ಪರಿಷತ್ತು ಇನ್ನೂ ಹೆಚ್ಚಿನ ಊರ್ಧ್ವಮುಖವಾಗಿ ಬೆಳೆಯಲಿ ಅಂತ ಆಶಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ವಾಸವಿ, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಮೇಡಮ್. ಅತ್ಯಂತ ಅದ್ಭುತವಾಗಿ ಚಿಕ್ಕದಾಗಿದ್ರು ಕೂಡ ನಿಮ್ಮ ಶರೀರ ಮತ್ತು
ನಿಮ್ಮ ಸ್ವರ ಎಲ್ಲರನ್ನು ಕೂಡ ಕೇಳಿಸಿದ್ದೀರಾ, ನಿಜವಾಗ್ಲೂ ಕೂಡ ಧನ್ಯವಾದ. ಅದಕ್ಕೆ ಗೋಕುಲ ಚಲಪತಿ ಅಂದ್ರೆ ಸ್ನೇಹ ಜೀವಿ ಭಾವಜೀವಿ ಅಂತ ಹೇಳ್ಬೋದು. ನಾನು ಮನಸ್ಸಲ್ಲಿ ಅನ್ಕೊಂತಾ ಇದ್ದೀನಿ ಮತ್ತೆ ಒಂದು ಹಾಡು ಹೇಳಿಸೋಣ ಅಂದ್ಬಿಟ್ಟು. ಸೊ ಅಷ್ಟರಲ್ಲಿ ನೀವೇ ಅದನ್ನ ಹೊರಗಡೆ ನಿಮ್ಮ ಒಂದು ಮನಸ್ಸಿನ ಆಕಾಂಕ್ಷೆಯನ್ನು ಹೇಳ್ಕೊಳ್ಳೋದಕ್ಕೆ ನಮ್ಗೆ ಇನ್ನೂ ಸಂತೋಷ ಆಯ್ತು. ಸೊ ನೀವು ಆ ಒಂದು ಆ ಸ್ನೇಹ ಜೀವದಿಂದ ನೀವೆಲ್ಲರಿಗೂ ಕೂಡ ಇಷ್ಟೊಂದು ಹತ್ರ ಆಗ್ಲಿಕ್ಕೆ ಕಾರಣ. ಧನ್ಯವಾದಗಳು ಮೇಡಮ್, ಇದನ್ನ ಆರಂಭಿಸಿ ನಲ್ಲುಡಿಗಳ ಜೊತೆಯಲ್ಲಿ ಉತ್ತಮವಾಗಿ ಹಾಡಿದ್ದಕ್ಕೋಸ್ಕರವಾಗಿ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಎಂಟ್ರಿ ಆಗೋಗ್ಬಿಡೋಣ, ಎಲ್ಲರೂ ಕಾಯ್ತಾ ಇದ್ದಾರೆ. ನಮ್ಮ ದೇವರ ಏನು ಗಣಪತಿಯ ಹಾಡು ಪ್ರಾರಂಭ ಆಗ್ತಾ ಇದ್ದಂಗೆ ನಮ್ಮ ಪ್ರೇಕ್ಷಕರು 100 ಜನ ದಾಟ್ಬಿಟ್ರು. ಅದೇ ಕಂಪ್ಲೀಟ್ ಆಗೋಯ್ತು, 100 ಮೆಂಬರ್ಸ್ ಪಾರ್ಟಿಸಿಪೇಂಟ್ಸ್ ಕಂಪ್ಲೀಟ್ ಆಗೋಯ್ತು. ಮಿಕ್ದವರು ನಮ್ಮ ಫೇಸ್ಬುಕ್ ನಲ್ಲಿ ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಕಾರ್ಯಕ್ರಮದ ಪ್ರಪ್ರಥಮವಾಗಿ ಬಂದಿರತಕ್ಕಂಥವ್ರು ವಿದುಷಿ ಭಾಗ್ಯಲಕ್ಷ್ಮಿ ಮದನ್ ಗೋಪಾಲ್ ಅವರು, ನಮ್ಮ ವಾಸಿ ಕ್ಲಬ್ ಚಾರ್ಟರ್ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತು ಗಾನಲಹರಿಯ ಒಂದು ಆ ಟೀಮಿಗೆ ಅವರು ಅಧ್ಯಕ್ಷರು ಆಗಿದ್ದಾರೆ ಮತ್ತು ಕರ್ನಾಟಕದಾದ್ಯಂತ ಅತ್ಯಂತ ಉತ್ತಮವಾದಂತಹ ಒಂದು ತಮ್ಮ ಸ್ವರದಿಂದ ಎಲ್ಲರನ್ನು ರಂಜಿಸ್ತಾ ಇದ್ದಾರೆ ವಿದುಷಿ ಭಾಗ್ಯಲಕ್ಷ್ಮಿ ಮದನ್ ಗೋಪಾಲ್ ಅವರಿಗೆ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ, ಜೈ ವಾಸವಿ. ಇವತ್ತಿನ ಶುಭ ದಿನದಂದು 60 ವರ್ಷದ ಎಲ್ಲ ಮಹಿಳೆಯರನ್ನ ಗುರುತಿಸಿ ತಾವು ನಮಗೆ ವೇದಿಕೆಯನ್ನು ನೀಡಿದ್ದಕ್ಕಾಗಿ ಮೊದಲನೆಯದಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೂ ಎಲ್ಲರಿಗೂ ವಂದಿಸುತ್ತಾ ಮತ್ತು ವೀಕ್ಷಕರಿಗೆಲ್ಲರಿಗೂ ನನ್ನ ನಮನಗಳನ್ನ ಸಲ್ಲಿಸುತ್ತಾ ಈ ಒಂದು ದಿವಸ ಸಂಪ್ರದಾಯ ಗೀತೆಯಲ್ಲಿ ಒಂದಾಗಿರ್ತಕ್ಕಂತಹ ಮಡಿಲ ತುಂಬುವೆ ಬಾರಮ್ಮ, ಅಂದ್ರೆ ನಮ್ಮ ಪೂಜ್ಯ ಗುರುಗಳು ಶ್ರೀಮತಿ ಶಾರದಮ್ಮನವರು ಸಾಕಷ್ಟು ರಚನೆಗಳನ್ನ ಮಾಡಿದ್ದಾರೆ. ಅದರಲ್ಲಿ ನನಗೆ ಬಹಳ ಇಷ್ಟವಾದದ್ದು ಮಡಿಲ ತುಂಬುವೆ ಬಾರಮ್ಮ ಅನ್ನೋದು. ಏಕೆಂದ್ರೆ ಎಲ್ಲರ ಮನೆಯಲ್ಲೂ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಲಕ್ಷ್ಮಿ ಹುಟ್ಟಿದಾಳೆ ಅಂತ ಸಂತೋಷ ಪಡ್ತಾರೆ. ಆ ಸಂಭ್ರಮವನ್ನ ಮಡಿಲಕ್ಕೆ ತುಂಬುವಾಗ ಲಕ್ಷ್ಮಿಗೆ ಹೋಲಿಸುತ್ತಾ ಈ ಹಾಡನ್ನ ಹಾಡಲಿಕ್ಕೆ ಈ ದಿವಸ ಇಷ್ಟಪಡ್ತಾ ಇದ್ದೇನೆ. ಇದರಲ್ಲಿ ಹೂವು, ಹಣ್ಣು, ರೇಷ್ಮೆ ಸೀರೆ ಇದೆಲ್ಲವೂ ನಮ್ಮ ಸಂಪ್ರದಾಯವಾಗಿ ನಾವು ನೀಡ್ತಕ್ಕಂತಹ ಹೆಣ್ಣು ಮಗುವಿನ ಲಕ್ಷ್ಮಿಯ ಸ್ವರೂಪವನ್ನ ತೋರಿಸ್ತಕ್ಕಂತ ಗೀತೆ. ರಾಗ ಹಂಸನಾದ, ರಚನೆ ಪೂಜ್ಯ ಗುರುಗಳಾದ ಶ್ರೀಮತಿ ಶಾರದಮ್ಮನವರು. ಮಡಿಲ ತುಂಬುವೆ ಬಾರಮ್ಮ, ಮಡಿಲ ತುಂಬುವೆ ಬಾರಮ್ಮ, ಶ್ರೀ ಮಹಾಲಕ್ಷ್ಮೀ ಮಡಿಲ ತುಂಬುವೆ ಬಾರಮ್ಮ, ಶ್ರೀ ಮಹಾಲಕ್ಷ್ಮೀ ಮಡಿಲ ತುಂಬುವೆ ಬಾರಮ್ಮ. ಕಡಲ ಶಯನನ ರಾಣಿ ನೀ ತಡ ಮಾಡದೆ ಬೇಗ ಮಡಿಲ ತುಂಬುವೆ ಬಾರಮ್ಮ, ಶ್ರೀ ಮಹಾಲಕ್ಷ್ಮೀ ಮಡಿಲ ತುಂಬುವೆ ಬಾರಮ್ಮ. ಹರಿದ್ರ ಕುಂಕುಮ ಸಿಂಧೂರ ಮಂಗಳ ದ್ರವ್ಯ ಮರುಗ ಮಲ್ಲಿಗೆ ಚಾಚಿ ಹೂಗಳ ಮುಡಿಸುವೆ, ಹರಿದ್ರ ಕುಂಕುಮ ಸಿಂಧೂರ ಮಂಗಳ ದ್ರವ್ಯ ಮರುಗ ಮಲ್ಲಿಗೆ ಚಾಚಿ ಹೂಗಳ ಮುಡಿಸುವೆ, ಪರಿ ಪರಿ ಸುಮಗಳಿಂ ಸಿಂಗಾರ ಮಾಡುತ್ತ, ಪರಿ ಪರಿ ಸುಮಗಳಿಂ ಸಿಂಗಾರ ಮಾಡುತ್ತ, ಪರಮೋಲಸದಿ ನಲಿವೆನ ಸಂತತ ಮಡಿಲ ತುಂಬುವೆ ಬಾರಮ್ಮ, ಶ್ರೀ ಮಹಾಲಕ್ಷ್ಮೀ ಮಡಿಲ ತುಂಬುವೆ ಬಾರಮ್ಮ. ಕದಳಿ ಮಾವು ಖರ್ಜೂರ ಕಿತ್ತಳೆ ದಾಳಿಂಬೆ ನವ ನವ ಫಲಗಳಿಂ ಉಡಿಯ ತುಂಬಿಸುವೆ, ಕದಳಿ ಮಾವು ಖರ್ಜೂರ ಕಿತ್ತಳೆ ದಾಳಿಂಬೆ ನವ ನವ ಫಲಗಳಿಂ ಉಡಿಯ ತುಂಬಿಸುವೆ, ಪರಮ ಸಂತೃಪ್ತಿಯಲ್ಲಿ ಸೇವೆಯ ಸ್ವೀಕರಿಸೆ, ಪರಮ ಸಂತೃಪ್ತಿಯಲ್ಲಿ ಸೇವೆಯ ಸ್ವೀಕರಿಸೆ, ಹರಸೆ ನಮ್ಮೆಲ್ಲರ
ಹರಿಯ ಅರ್ಧಾಂಗಿ ಸರಸೆ ಮಡಿಲ ತುಂಬುವೆ ಪಾರಮ್ಮ ಶ್ರೀ ಮಹಾಲಕ್ಷ್ಮೀ ಮಡಿಲ ತುಂಬುವೆ ಬಾರಮ್ಮ ಅಚ್ಚರೇಶಿಮೆ ಪಟ್ಟೆ ಸೀರೆ ಅರ್ತಿಯಿಂದಲಿ ಉಡಿಸಿ ಸುಖಿಸುವೆ ಅಷ್ಟ ಸೌಭಾಗ್ಯವೋ ದಿನ ದಿನ ಹೆಚ್ಚಿಸೆಂದು ನಿನ್ನ ಬೇಡುವೆ ಅಚ್ಚರೇಶಿಮೆ ಪಟ್ಟೆ ಸೀರೆ ಅರ್ತಿಯಿಂದಲಿ ಉಡಿಸಿ ಸುಖಿಸುವೆ ಅಷ್ಟ ಸೌಭಾಗ್ಯವೋ ದಿನ ದಿನ ಹೆಚ್ಚಿಸೆಂದು ನಿನ್ನ ಬೇಡುವೆ ಇಷ್ಟ ದೇವತೆ ಇರಲಿ ಮಗೆ ಮುತ್ತೈದೆ ತನವು ದೀರ್ಘ ಇಷ್ಟ ದೇವತೆ ಇರಲಿ ಮಗೆ ಮುತ್ತೈದೆ ತನವು ದೀರ್ಘ ಕಷ್ಟಗಳ ಪರಿಹರಿಸಿ ಕಾಯೆ ಶಾರದೇನು ತೆ ಮಾಯೇ ಮಡಿಲ ತುಂಬುವೆ ಬಾರಮ್ಮ ಶ್ರೀ ಮಹಾಲಕ್ಷ್ಮೀ ಮಡಿಲ ತುಂಬುವೆ ಬಾರಮ್ಮ ಕಡಲ ಶಯನ ನರಾಣಿ ತಡ ಮಾಡದೆ ಬೇಗ ಮಡಿಲ ತುಂಬುವೆ ಬಾರಮ್ಮ ಶ್ರೀ ಮಹಾಲಕ್ಷ್ಮೀ ಮಡಿಲ ತುಂಬುವೆ ಬಾರಮ್ಮ ಕೇಳಿದ್ದಕ್ಕಾಗಿ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ಅತ್ಯಂತ ಅದ್ಭುತವಾಗಿ ಮಹಾಲಕ್ಷ್ಮಿಯನ್ನೇ ತಾವು ಮಡಿಲಕ್ಕಿ ತುಂಬಲಿಕ್ಕೆ ಕರೆದ್ರಿ ಸೊ ಆ ಮಹಾಲಕ್ಷ್ಮಿಯು ಎಲ್ಲರ ಮನೆಯಲ್ಲೂ ನಿವಸಿಸಿ ಅಷ್ಟೈಶ್ವರ್ಯಗಳನ್ನು ಪ್ರದಾನ ಮಾಡಲಿ ಅಂಥೇಳಿ ಆ ತಾಯಿಯನ್ನು ಬೇಡಿಕೊಳ್ಳೋಣ ಮತ್ತು ಮುಂದಿನ ಹಾಡು ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಟೀಮಿನ ಅತ್ಯಂತ ಹಿರಿಯರು ಶತಾಯುಷ್ಯಕ್ಕೆ ಹಾದಿಗೆ ಕಾಲಿಡ್ತಾ ಇರ್ತಕ್ಕಂಥವರು 97 ವರ್ಷದ ಮಾಗಡಿಯ ಪದ್ಮಾವತಮ್ಮನವರು ಸೊ ಅವರನ್ನು ನಾವು ನಮ್ಮ ವೇದಿಕೆಗೆ ಆಹ್ವಾನಿಸೋಣ ಮೇಡಮ್ ತಾವು ಮೀನಾಕ್ಷಿ ನಟರಾಜ್ ಅವರ ಹೆಸರಲ್ಲಿದ್ದೀರಾ ಅಲ್ವಾ ಮೀನಾಕ್ಷಿ ನಟರಾಜ್ ಅವರ ಹೆಸರಲ್ಲಿದ್ದಾರಲ್ವಾ ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ ಸರ್ ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಅಮ್ಮನಿಗೆ 97 ವರ್ಷ ಅವರು 20 ವರ್ಷ ಇದ್ದಾಗ ಕಲ್ತ್ಕೊಂಡಿದ್ದಂತೆ ಈ ಹಾಡು 70 ವರ್ಷದ ಮುಂಚೆ ಕಲ್ತ್ಕೊಂಡ್ರದ ಈ ಹಾಡು ಅವ್ರಿಗೆ ಏನು ಅಂತಂದ್ರೆ ಹಾಡ್ಬೇಕು ಅಂತ ತುಂಬಾ ಆಸೆ ಆಯ್ತು ನಾನು ಅಡ್ರೆಸ್ ಅನ್ ಕೇಳಿದೆ ಅವರು ಅನ್ಕೋ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಎಲ್ರಿಗೂ ನಮ್ಮ ತಾಯಿ ಪರವಾಗಿ ನನ್ನ ಪರವಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸರ್ ಧನ್ಯವಾದಗಳು ಮೀನಾಕ್ಷಿ ಅವರೇ ಅಮ್ಮ ನಾಡ ಕೇಳಿ ಸ್ವಲ್ಪ ಜೊತೆಲಿ ಒಂದ್ ಸ್ವಲ್ಪ ಹಾಡ್ತೀನಿ ಆಮೇಲೆ ಅಮ್ಮ ಹಾಡ್ತಾರೆ ಸರಿ ಅಮ್ಮ ಸರಿ ಸರಿ ಕರನು ಪಾರ್ವತ ದೇವಿಗೆ ಪಂಚವಾಡುತ ತಮ್ಮ ಪುರುಷರೊಳಗೆ ವರವಾದಿಪದ ಶುದ್ಧ ತದಿಗೆ ನಾಳೊಂದು ದಿವಸ ಅರಸರೇ ತೌರು ಮನೆಗೆ ಹೋಗಿ ಬರುವೆ ಇಲ್ಲಿಂದ ಹೋದರೆ ಅಲ್ಲಿ ನಿನಗೆ ಆರಂಭಿಸು ಚೆಲ್ವೆ ತಂಗಳ ಚೆಲ್ವೆ ತಿಳಿದು ಕೇಳೆ ಎಲ್ಲರ ಆಚಟಿ ಸ್ವಾಮಿ 3 ದಿನ ಇತ್ತು ನಿಮ್ಮ ಮೆಲ್ಲರ ಸೇವೆಗೆ ಒದಗಿ ಬರುವೆ 3 ದಿನ 5 ದಿನ ಮೀರದೆ 7 ದಿನ ದಾರಿ ನೋಡಿ ಕಲಿರುವೆ ದೇವಿ ಕೇಳೆ ಪಾರದಿದ್ದರೆ ನೀನು ಮೀರಿದೆ ವಹಿಸಿದೆ ನೀರೆ ನೀ ಪೋಗಂದಲ್ಯ ಮೂರ್ತಿಯು ಪರುಷರ ಗ್ರಾಮವೇ ನರಸಿಂಹ ಮೂರ್ತಿಯು ಪರಪುತ್ರಿಯನ್ನು ಕಂಡುಕೊಂಡ ಅಳುತ್ತಿರಲು ಬಡತನಗಳ ಬಿಟ್ಟು ಬಾಳ ಐಶ್ವರ್ಯವ ಕೊಟ್ಟು ಸಡಗರಲ್ಲಿ ಮೋಲಾಡಿ ಬೇಗ ಬಾರೆ ನಾಗಭೂಷಣ ನರಸ ದೌರಿಯ ಕಂಡು ಹೋಗಿ ಬಂದ ನಿಮ್ಮ ಕೌದೂರಿಗೆ ಹೀಗೇನು ಕೊಟ್ಟರು ಹಿಂದೇನು ಕೊಡುವರು ಬೇಗದಲ್ಲಿ ಕೇಳಂದಾರನು ಅಂದ ಮಾತಿಗೆ ಗೌರಿ ಬಂದು ಮಾತಾಡಿದಳು ಬಂದು ಬಳಗವು ಎಲ್ಲ ಸುಖದಳೆದಳು ತಂದೆಗಿರಿರಾಯನು ಬಾಳ ಬಡವ ಮುದುಕ ಇನ್ನೇನು ಕೊಟ್ಟರು ನಮಗಿನ್ನೇನು ಅಲ್ಪ ಸ್ವಲ್ಪದೊಂದು ಕೊಪ್ಪರಿಗೆ ದರವಿಟ್ಟು 70 ಆನೆ ಕುದುರೆಗಳನ್ನು ಕೊಟ್ಟು ಕೊಪ್ಪದಲ್ಲಿ ಬಳಸೆಂದು 1 ಕಲಶ ಬರುತ್ತರು ನಮ್ಮೂರ ಬಡವರಿನ್ನೇನೀಗಲು 4 ಪಟ್ಟೆ ಸೀರೆ 4 ರವಿಗೆ 4 ಪಟ್ಟೆ ಸೀರೆ 4 ಹೂವಿನ ಸೀರೆ 4 ಸಕಲಾರಿಗೆ 3 ಸಾಲು 5 ರಕ್ತ ಕಂಬಳಿ ಹೂವಿನ ಹಚ್ಚಳವರಿದ್ದರು
ನಮ್ಮೂರ ಬಡವರನ್ನೇ ನೀವರು ಕರೆಬಾಳಗಳು ಹದಿನೆಂಟು ಕಾಲಾಳ ನೂರವರು ಕಡಬು ಎಂದೇ ಅದರ ಕಲ್ಲುಗಳೆಂಟು ಕರೆದು ಕಾಸಿ ಕೊಡುವ ದಾದಿಯನಿತ್ತರು ನಮ್ಮೂರ ಬಡವರನ್ನೇ ನೀವರು ನಾಲ್ಕೈದು ಸಣ್ಣಕ್ಕೆ ನಾಲ್ಕೇನು ದಪ್ಪಕ್ಕೆ ಐದು ಕೊಳದ ಮೆಣಸು ಐದಡಿಯ ಬೆಲ್ಲವೋ ನೂರು ಕಾಯುತ್ತರು ನಮ್ಮೂರ ಬಡವರನ್ನೇ ನೀವರು ತೊಡುವ ಕುಪ್ಪಸವು ಇಡುವ ಬಡವೆಗಳ ಸಹಿತ ಅಡದ ಮುತ್ತೈದೆಯರ ಕೊಟ್ಟು ಮುತ್ತಿನ ರತ್ನದ ಸೋಬಲಕ್ಕೆ ಎನ್ನುತ್ತರು ನಮ್ಮೂರ ಬಡವರನ್ನೇ ನೀವರು ಕೃಷ್ಣನ ಮಗಳೆಂದು ಎಷ್ಟು ನನಗಿತ್ತರು ಇನ್ನೆಷ್ಟಾದರೂ ಎನಗೆ ಕೊಡಲು ಬೇಕು ಇಷ್ಟು ನನಗಿತ್ತರು ನನ್ನ ನಿಮಗಿತ್ತರು ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಅಮ್ಮ. ನಿಮ್ಮ ತಾಯಿ ಅವರು ಕ್ಯಾಮ್ರಾಯಿಂದ ಆ ಕಡೆ ನೋಡ್ಕೊಂಡು ಹಾರ್ತಾ ಇದಾರೆ, ಒಂಚೂರು ಈ ಕಡೆ ತಿರುಗಿಸ್ಬಿಟ್ಟು ಒಂದ್ಸಲ ಮಾತಾಡ್ಸಿ ಅವ್ರ ಹತ್ರ. ಎಲ್ರಿಗೂ ಆಶೀರ್ವಾದ ಮಾಡಿಸಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗಿನ ಸಣ್ಣ ಚಿಕ್ಕವರು ಅವ್ರ ಕೈಯಿಂದ. ಅಮ್ಮ ಆಶೀರ್ವಾದ ಆಶೀರ್ವಾದ ಮಾಡಿ. ನಮಸ್ಕಾರ ಅಲ್ಲ, ನಮಸ್ಕಾರ ನಮಸ್ಕಾರ ನಮಸ್ಕಾರ, ಆಶೀರ್ವಾದ ಮಾಡಿ ಅಮ್ಮ. ಚೆನ್ನಾಗಿರ್ಲಿ ಅಮ್ಮ. ಧನ್ಯವಾದಗಳು ತಾಯಿ, ಧನ್ಯವಾದಗಳು. ತಾವು 20ನೇ ವರ್ಷದಲ್ಲಿ ಅಂದ್ರೆ 77 ವರ್ಷಗಳ ಹಿಂದೆ ಕಲ್ತಿರ್ತಕ್ಕಂತ ಈ ಒಂದು ಹಾಡನ್ನ ನೆನಪಿನಲ್ಲಿ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಕಲಿಸಿ ಹಾಡಿದ್ರಲ್ಲ, ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಮಾಡಿದ್ದಕ್ಕೋಸ್ಕರ ಧನ್ಯೋಸ್ಮಿ ಅಂತೇಳಿ ಭಾವಿಸ್ತೀವಿ ತಾಯಿ. ಮತ್ತೆ ಈ ಹಾಡಿನಲ್ಲಿ ನೀವು ಗಮನಿಸಿರ್ಬೋದು ಎಷ್ಟು ಚೆನ್ನಾಗಿದೆ. ಎಲ್ಲ ನಾರ್ಮಲ್ ಆಗಿ ಅರಿಶಿನ ಕುಂಕುಮ ಮಾತ್ರ ಅಲ್ಲ, ಆನೆಗಳನ್ನ, ಕುದುರೆಗಳನ್ನ, ಐದು ರೀತಿಯ ರತ್ನಗಳನ್ನ, ಮುತ್ತಿನ ಸೀರೆಯನ್ನ, ಕುಪ್ಪಸಗಳನ್ನ, 100 ಕುಪ್ಪಸಗಳನ್ನ ಎಲ್ಲಾ ರೀತಿ ಲೆಕ್ಕಾಚಾರ ಹಾಕಿ ಅದನ್ನ ಕೊಟ್ಟು ಆ ಹಾಡಿನಲ್ಲಿ ಬಂದಿದ ಸಾಹಿತ್ಯ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಮೀನಾಕ್ಷಿ ಅವರೇ ಸಾಹಿತ್ಯ ಸಾಧ್ಯವಾದ್ರೆ ನಮ್ಮ ನಟರಾಜಿ ನನಗಾಗ್ಲಿ ಕಳಿಸ್ಕೊಡಿ, ಸಾಧ್ಯವಾದ್ರೆ ನಟರಾಜ್ ಸರ್ ಹತ್ರ ನಾನು ಅದನ್ನು ಹೇಳಿದೆ, ಇದ್ರ ಬಗ್ಗೆ ಒಂದ್ 4 ನುಡಿ ಹೇಳ್ತೀನಿ ಅಂತ. ಯಾಕೆಂದ್ರೆ ನಮ್ಮೂರ್ ಬಡವರು ಅದು ನಾಲ್ಕೇರು ಸಣ್ಣಕ್ಕೆ ಅಂತ ಹೇಳ್ತಾರೆ. ಆಮೇಲೆ ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿರೋ ಪದಗಳಿದೆ ಅದ್ರಲ್ಲಿ ಅಂತಂದ್ರೆ, ಕೆಲವು ಸರಿ ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಬಡವರು ತನ್ನ ಅಂತವ್ರನ್ನು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಈಶ್ವರಿಗೆ ಪಾರ್ವತಿ ಹೇಳ್ತಾ ಇರೋದು. ನಿಜಾಮ ತುಂಬಾ ಚೆನ್ನಾಗಿದೆ ಸಾಹಿತ್ಯ ಅಂತೂ ತುಂಬಾ ಚೆನ್ನಾಗಿದೆ. 77 ವರ್ಷಗಳ ಹಿಂದಿನ ಸಾಹಿತ್ಯ ಅಂದ್ರೆ ಆಗ ಅವ್ರು ಯಾರಿಗೆ ಅವ್ರು ಕಲ್ಸ್ಕೊಟ್ಟಿದ್ರು ಅವ್ರಿಗೆ ಎಷ್ಟು ವರ್ಷ ಇದ್ದಿದ್ದು ಗೊತ್ತಿಲ್ಲ. ಸೊ ಹಾಗಾಗಿ ಕಲ್ಸ್ಕೊಡಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ಪದ್ಮಾತಿಯವರ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡ್ತಾ ಅವರ ಆಶೀರ್ವಾದ ಎಲ್ಲರಿಗೂ ಸೇರ್ಲಿ ಅಂತೇಳಿ ತಿಳಿಸ್ತಾ ಮುಂದಿನ ಪಾರ್ಟಿಸಿಪೇಟ್ ಆಗಿ ನಮ್ಮ ಚಿಕ್ಕಮಗಳೂರಿನಿಂದ ದೊಡ್ಡವರು ಬರೀದಾರೆ ನಾಗಲಕ್ಷ್ಮಿ ಎಂ ಜಿ ಅಂತೇಳಿ. ಅವರು ಎಂತಹ ಅದ್ಭುತ ಪ್ರತಿಭಾಶಾಲಿ ಅಂತಂದ್ರೆ, ಯಾರದೇ ನಮ್ಮ ಪರಿವಾರದಲ್ಲಿ ಹುಟ್ಟಿದ ಹಬ್ಬ ಆಗಿರ್ಬೋದು, ಯಾವುದೇ ಒಂದು ರೀತಿಯಾದಂತಹ ವಿಶೇಷವಾಗಿರ್ತಕ್ಕಂಥದ್ದಿರ್ಬೋದು, ಸೆಕೆಂಡ್ಗಳಲ್ಲಿ, ನಿಮಿಷಗಳಲ್ಲ ಸೆಕೆಂಡ್ಗಳಲ್ಲಿ ಅದನ್ನ ರಚನೆ ಮಾಡಿ ಪಬ್ಲಿಷ್ ಮಾಡ್ತಕ್ಕಂತಹ ಅತ್ಯಂತ ಉತ್ತಮ ಕೌಶಲ್ಯ ಇರ್ತಕ್ಕಂತಹ ಮಹಾಮಹಿಳೆ ನಾಗಲಕ್ಷ್ಮಿ ಅವರು. ಅವರನ್ನ ನಾವು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ತಮ್ಮ ಸಾಂಪ್ರದಾಯಿಕ ಹಾಡನ್ನು ನಮಗೆ ಕೇಳಿಸಬೇಕು ಅಂತೇಳಿ ಸ್ವಾಗತ ಸುಸ್ವಾಗತ ನಾಗಲಕ್ಷ್ಮಿ ಅವರೇ. ಹಾಡಿಮ್ಮ, ನಿಮ್ಮ ಮೈಕು ಆನ್ ಆಗಿದೆ. ನಮಸ್ತೆ ಎಲ್ಲರಿಗೂ. ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಕಾರ್ಯದರ್ಶಿಯವರಿಗೂ ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆಯಮ್ಮ, ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿದೆ, ನೋ ಪ್ರಾಬ್ಲಮ್. ಆಯ್ತು, ಬಟ್ ನೀವು ಸಾಧ್ಯವಾದ್ರೆ ನಿಮ್ಮ ಕ್ಯಾಮರಾವನ್ನ ಹಾಡಿ ಜಂಡಲಾಗಿ ಇಟ್ಕೊಳ್ಳಿ. ಇಲ್ಲ ಸರ್, ಹಂಗೆ ಇರ್ಲಿ, ಹಂಗೆ ಇರ್ಲಿ, ಹಾಗೆ ಇರ್ಲಿ, ಹೀಗೆ ಇರ್ಲಿ, ನೀನು ಚೇಂಜ್ ಮಾಡಕ್ ಹೋಗ್ಬಿಡಿ, ಹಾಡ್ಬಿಡಿ, ಸ್ಟಾರ್ಟ್ ಮಾಡಿ. ಬಜೆ ಬೆಣ್ಣೆ ಇಡುವೆನು ಬಾರೋರಂಗ, ಬಜೆ ಬೆಣ್ಣೆ ಇಡುವೆನು ಬಾರೋ, ಬಜೆ ಬೆಣ್ಣೆ ಇಡುವೆ ನಿಜ ರೂಪ ತೋರುವೆ, ಬಜೆ ಬೆಣ್ಣೆ ಇಡುವೆ ನಿಜ ರೂಪ ತೋರುವೆ,
ಭಜನೆಯ ಮಾಡಿನ ಬೇಡುವೆ ಮೋಕ್ಷ ಭಜ ಬೆಣ್ಣೆ ಇಡುವೆನು ಬಾರೋ ರಂಗ ಭಜ ಬೆಣ್ಣೆ ಇಡುವೆನು ಬಾರೋ ಗೋಕೋಲದೋಳು ಇಂದು ಗೋಪಿಯರೆಲ್ಲ ಬಂದು ಗೋಕೋಲದೋಳು ಇಂದು ಗೋಪಿಯರೆಲ್ಲ ಬಂದು ಗೋವಿಂದನ ಸ್ತುತಿ ಮಾಡಿ ಮಾಡಿ ಭಜ ಬೆಣ್ಣೆ ಇಡುವೆನು ಬಾರೋ ರಂಗ ಭಜ ಬೆಣ್ಣೆ ಇಡುವೆನು ಬಾರೋ ನಾರಿಯರೆಲ್ಲರೂ ಬಂದು ನವನೀತವನೆ ತಂದು ನಾರಿಯರೆಲ್ಲರೂ ಬಂದು ನವನೀತವನೆ ತಂದು ನಾರಾಯಣನ ಸ್ತುತಿ ಮಾಡಿ ಪಾಡಿ ಭಜ ಬೆಣ್ಣೆ ಇಡುವೆನು ಬಾರೋ ರಂಗ ಭಜ ಬೆಣ್ಣೆ ಇಡುವೆನು ಬಾರೋ ಮಧುರವಾದ ಮಾವಿನ ಹಣ್ಣು ಮತ್ತೆ ನೇರಳೆ ಹಣ್ಣು ಮಧುರವಾದ ಮಾವಿನ ಹಣ್ಣು ಮತ್ತೆ ನೇರಳೆ ಹಣ್ಣು ಕದಳಿ ದಳಿಂಬೆ ಫಲ ನೀಡುವೆನೋ ರಂಗ ಭಜ ಬೆಣ್ಣೆ ಇಡುವೆನು ಬಾರೋ ರಂಗ ಭಜ ಬೆಣ್ಣೆ ಇಡುವೆನು ಬಾರೋ ಹಸಿ ಹರಳ ಒಲಕ್ಕಿ ಹೊಸ ಬೆಣ್ಣೆ ಕ್ಷೀರವು ಹಸಿ ಹರಳ ಒಲಕ್ಕಿ ಹೊಸ ಬೆಣ್ಣೆ ಕ್ಷೀರವು ಮೊಸರನ್ನೇ ನಿನಗೆ ನಾನು ನೀಡುವೆನೋ ರಂಗ ಭಜ ಬೆಣ್ಣೆ ಇಡುವೆನು ಬಾರೋ ರಂಗ ಭಜ ಬೆಣ್ಣೆ ಇಡುವೆನು ಬಾರೋ ಎನ್ನ ಮನವೇ ಭಜೆ ಎನ್ನ ಮನವೇ ಬೆಣ್ಣೆ ಎನ್ನ ಮನವೇ ಭಜೆ ಎನ್ನ ಮನವೇ ಬೆಣ್ಣೆ ಬೆಣ್ಣೆಯನ್ನು ಕಲಸಿ ಬಾಯಲ್ಲಿಡುವೆನು ರಂಗ ಭಜೆ ಬೆಣ್ಣೆ ಇಡುವೆನು ಬಾರೋ ರಂಗ ಭಜೆ ಬೆಣ್ಣೆ ಇಡುವೆನು ಬಾರೋ ನಾರದ ವಂದ್ಯನೆ ನವನೀತ ಚೋರನೆ ನಾರದ ವಂದ್ಯನೆ ನವನೀತ ಚೋರನೆ ನಾರಾಯಣ ಹರಿ ನಮೋ ಎಂದೇ ನಿನಗೆ ಭಜೆ ಬೆಣ್ಣೆ ಇಡುವೆನು ಬಾರೋ ರಂಗ ಭಜೆ ಬೆಣ್ಣೆ ಇಡುವೆನು ಬಾರೋ ಭಜೆ ಬೆಣ್ಣೆ ಇಡುವೆ ನಿಜ ರೂಪ ತೋರುವೆ ಭಜೆ ಬೆಣ್ಣೆ ಇಡುವೆ ನಿಜ ರೂಪ ತೋರುವೆ ಭಜನೆಯ ಮಾಡಿನ ಬೇಡುವೆ ಮೋಕ್ಷ ಭಜೆ ಬೆಣ್ಣೆ ಇಡುವೆನು ಬಾರೋ ರಂಗ ಭಜೆ ಬೆಣ್ಣೆ ಇಡುವೆನು ಬಾರೋ ಕುಂಕುಮದಾರತಿ ಪಂಕಜ ಮುಖಿಯರು ದಂಪತಿಗಳಿಗೆ ಎತ್ತಿದರು ಕುಂಕುಮದಾರತಿ ಪಂಕಜ ಮುಖಿಯರು ದಂಪತಿಗಳಿಗೆ ಎತ್ತಿದರು ಸುರುಚಿರ ವದನೆಗೆ ಸುರರಿ ಪುನೇತ್ರಗೆ ವರದಾ ಭಯಕರ ನರಹರಿಗೆ ಸುರರ ಪೊರೆವ ಹರಿಗೆ ಸಿರಿಗೆ ಸರಸಿ ದಾಕ್ಷಿಯರ್ನ ಸುನಗುತ ಕುಂಕುಮದಾರತಿ ಪಂಕಜ ಮುಖಿಯರು ದಂಪತಿಗಳಿಗೆ ಎತ್ತಿದರು ಜನಕನ ಮನೆಯಲ್ಲಿ ಧನುವನು ಮುರಿದು ಜನಕ ಸುಚಯ ಕರ ಪಿಡಿದವಗೆ ವನಕ್ಕೆ ತೆರಳಿ ಮುನಿಗಳ ಕಾಯ್ದ ಧನುಜಾಂತಕಗೆ ಶ್ರೀಹರಿಗೆ ಕುಂಕುಮದಾರತಿ ಪಂಕಜ ಮುಖಿಯರು ದಂಪತಿಗಳಿಗೆ ಎತ್ತಿದರು ತರಳನ ಕಾಯ್ದಗೆ ದುರುಳನ ವೈರಿಗೆ ನರಹರಿ ರೂಪದ ವರಲಕ್ಷ್ಮಿಗೆ ತರಳನ ಮೊರೆಯನ್ನು ವರದಿಂದ ಆಲಿಸಿ ದುರುಳನ ಗರ್ವವ ಮುರಿದವಗೆ ಕುಂಕುಮದಾರತಿ ಪಂಕಜ ಮುಖಿಯರು ದಂಪತಿಗಳಿಗೆ ಎತ್ತಿದರು ಕುಂಕುಮದಾರತಿ ಪಂಕಜ ಮುಖಿಯರು ದಂಪತಿಗಳಿಗೆ ಎತ್ತಿದರು ಕುಂಕುಮದಾರತಿ ಪಂಕಜ ಮುಖಿಯರು ದಂಪತಿಗಳಿಗೆ ಎತ್ತಿದರು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅಮ್ಮ ತುಂಬಾ ಚೆನ್ನಾಗಿ ಹಾಡಿದ್ರಿ ಮತ್ತು ಇಲ್ಲಿ ಭಜನೆ ಅಂತ ಒಂದು ಬೆಣ್ಣೆಯನ್ನು ಕೊಡ್ತೀನಿ ಬಾರೋ ಗೋವಿಂದ ಅಂತ ಶ್ರೀಕೃಷ್ಣರನ್ನು ಕರೆದ್ರಿ ಮತ್ತೆ ಅದರಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾರಿ ನವನೀತ ಮತ್ತು ನಾರಾಯಣ ನಾರಿಯರು ನವನೀತವನ್ನು ನಾರಾಯಣನಿಗೆ ಕೊಡ್ಲಿಕ್ಕೆ ಕರೆದ್ರು ಅಂದ್ರೆ ನಾರಿಯರು ಅಂತಂದ್ರೆ ಹೆಂಗಸರು ನವನೀತ ಅಂದ್ರೆ ಬೆಣ್ಣೆ ನಾರಾಯಣನಿಗೆ ತುಂಬಾ ಚೆನ್ನಾದಂತ ಪದಪುಂಜಗಳು ಇರ್ತಕ್ಕಂತ ಹಾಡು ಮತ್ತು ಆರತಿ ಹಾಡನ್ನು ನೀವು ಹಾಡಿದ್ರಿ ತುಂಬಾ ಚೆನ್ನಾಗಿ ಹಾಡಿದ್ರಿ ಧನ್ಯವಾದಗಳು ಇನ್ನೊಂದು ನಾನು ನಮ್ಮ ಅಧ್ಯಕ್ಷರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ನಾವು ನಾರ್ಮಲ್ ಆಗಿ ಕುವೆಂಪು ಅವ್ರದ್ದು ಬೇಂದ್ರೆ ಅವ್ರದ್ದೆಲ್ಲ ವಿಶ್ಲೇಷಣೆಯನ್ನ ಮಾಡಿದ್ವಿ ನೀವು ಇಲ್ಲಿ ಗಮನಿಸ್ಬೋದು ಈ ಒಂದು ಆರತಿ ಹಾಡಿನಲ್ಲಿ ಪಂಕಜಮುಖಿಯರು ಕುಂಕುಮವದನೆ ಅಂದ್ರೆ ಆ ಎಷ್ಟು ಚೆನ್ನಾದ ಪದಪುಂಜಗಳನ್ನ ಈ ಸಾಂಪ್ರದಾಯಿಕ ಹಾಡುಗಳಲ್ಲಿ ಬಳಸಿದ್ರೆ ಅನ್ನೋದನ್ನ ನಾವು ನೋಡ್ಬೋದು ಸರ್ ನಿಜವಾಗ್ಲೂ ಕೂಡ ಇದಕ್ಕೂ ಕೂಡ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ಬೋದು ಅಷ್ಟು ಚೆನ್ನಾಗಿರ್ತಕ್ಕಂತಹ ಹಾಡುಗಳು ನಂತರ ಹಿರಿಯೂರಿನಿಂದ ಸುಲೋಚನಾ ಅವ್ರು ಬರ್ತಾ ಇದಾರೆ ಟಿ ಸುಲೋಚನಾ ಅಂತೇಳಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸೋಣ ಸ್ವಾಗತ ಸುಸ್ವಾಗತ ಸುಲೋಚನಾ ಅವರಿಗೆ ಎಲ್ರಿಗೂ ನಮಸ್ಕಾರ ಸರ್ ನಮಸ್ಕಾರ ಅಮ್ಮ
ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಿದ್ಯಾ? ನಮಸ್ಕಾರ. ನಮಸ್ಕಾರ. ಅರಿಶಿನ ಕುಟ್ಟೋ ಹಾಡು. ಮದುವೆ ಮನೆಯಲ್ಲಿ ಅರಿಶಿನ ಕುಟ್ತೀವಲ್ಲ, ಆ ಅರಿಶಿನ ಕುಟ್ಟೋ ಹಾಡು. ಸುವಿ ರಾಮಚಂದ್ರ ಸುವಿ ಸುವಿ ಸುಗುಣ ಸಾಂದ್ರ ಸುವಿ ಸುವಿ ಸೂರ್ಯ ವಂಶ ಚಂದ್ರ ಸುವಿ ರಾಘವ ಸುವಿ ರಾಘವ ಸುವಿ ರಾಮಚಂದ್ರ ಸುವಿ ಸುವಿ ಸುಗುಣ ಸಾಂದ್ರ ಸುವಿ ಸುವಿ ಸೂರ್ಯ ವಂಶ ಚಂದ್ರ ಸುವಿ ರಾಘವ ಸುವಿ ರಾಘವ. ಜಾನಕಿ ವಿವಾಹವೆಂದು ಮಾನಿನಿಯರು ಮುದದಿ ನೆರೆದು ಜಾನಕಿ ವಿವಾಹವೆಂದು ಮಾನಿನಿಯರು ಮುದದಿ ನೆರೆದು ಸಾಲು ರಾಗದಿಂದ ಮಧುರ ಗಾನ ಮಾಡುತ್ತಾ ಸಾಲು ರಾಗದಿಂದ ಮಧುರ ಗಾನ ಮಾಡುತ್ತಾ ಸುವಿ ಆಹ ಸುವಿ ರಾಮಚಂದ್ರ ಸುವಿ ಸುವಿ ಸುಗುಣ ಸಾಂದ್ರ ಸುವಿ ಸುವಿ ಸೂರ್ಯ ವಂಶ ಚಂದ್ರ ಸುವಿ ರಾಘವ ಸುವಿ ರಾಘವ. ಅರಿಶಿನದ ಬೇರು ತಂದು ಸರಸಿದಾಕ್ಷಿಯರು ತಾವು ಅರಿಶಿನದ ಬೇರು ತಂದು ಸರಸಿದಾಕ್ಷಿಯರು ತಾವು ಸರಸದಿಂದ ಹಾಡಿ ನಲಿದು ಕೊಟ್ಟುತ್ತಿದ್ದರು ಸರಸದಿಂದ ಹಾಡಿ ನಲಿದು ಕೊಟ್ಟುತ್ತಿದ್ದರು ಸುವಿ ಆಹ ಸುವಿ ರಾಮಚಂದ್ರ ಸುವಿ ಸುವಿ ಸುಗುಣ ಸಾಂದ್ರ ಸುವಿ ಸುವಿ ಸೂರ್ಯ ವಂಶ ಚಂದ್ರ ಸುವಿ ರಾಘವ ಸುವಿ ರಾಘವ. ಹೊಳೆವ ಚಂದ್ರ ಕಾಂತ ದಿವ್ಯ ಶಿಲೆಯ ಮರಳಿನಲ್ಲಿ ರತ್ನ ಹೊಳೆವ ಚಂದ್ರ ಕಾಂತ ದಿವ್ಯ ಶಿಲೆಯ ಮರಳಿನಲ್ಲಿ ರತ್ನ ಗಳನು ಸುರಿದು ಅರುಷದಿಂದ ನಳಿನ ಮುಖಿಯರು ಸುವಿ ಆಹ ಸುವಿ ರಾಮಚಂದ್ರ ಸುವಿ ಸುವಿ ಸುಗುಣ ಸಾಂದ್ರ ಸುವಿ ಸುವಿ ಸೂರ್ಯ ವಂಶ ಚಂದ್ರ ಸುವಿ ರಾಘವ ಸುವಿ ರಾಘವ. ಅವಳ ದೊನಕೆಯನ್ನು ಪಿಡಿದು ಕುವಲಯ ದೋಳೋಚನೆಯರು ಅವಳ ದೊನಕೆಯನ್ನು ಪಿಡಿದು ಕುವಲಯ ದೋಳೋಚನೆಯರು ನವವಿಧ ದಿಂಪಾಡುತ್ತಾ ರಾಘವನ ಸ್ತುತಿಸುತ್ತ ನವವಿಧ ದಿಂಪಾಡುತ್ತಾ ರಾಘವನ ಸ್ತುತಿಸುತ್ತಾ ಸುವಿ ಆಹ ಸುವಿ ರಾಮಚಂದ್ರ ಸುವಿ ಸುವಿ ಸುಗುಣ ಸಾಂದ್ರ ಸುವಿ ಸುವಿ ಸೂರ್ಯ ವಂಶ ಚಂದ್ರ ಸುವಿ ರಾಘವ ಸುವಿ ರಾಘವ. ಅರಿಶಿನ ಕುಂಕುಮಗಳನ್ನು ಪರಿಪರಿಯ ಫಲಗಳನ್ನು ಅರಿಶಿನ ಕುಂಕುಮಗಳನ್ನು ಪರಿಪರಿಯ ಫಲಗಳನ್ನು ಹರ್ಷದಿಂದ ಸುವಾಸಿನಿ ಜನರಿಗೆ ನೀಡುತ್ತ ಹರ್ಷದಿಂದ ಸುವಾಸಿನಿ ಜನರಿಗೆ ನೀಡುತ್ತಾ ಸುವಿ ಆಹ ಸುವಿ ರಾಮಚಂದ್ರ ಸುವಿ ಸುವಿ ಸುಗುಣ ಸಾಂದ್ರ ಸುವಿ ಸುವಿ ಸೂರ್ಯ ವಂಶ ಚಂದ್ರ ಸುವಿ ರಾಘವ ಸುವಿ ರಾಘವ. ಪರಮ ಹರುಷದಿಂದ ನಲಿದು ಅರಿಶಿನವ ಕೊಟ್ಟಿದರು ಅರಿಶಿನವ ಕೊಟ್ಟಿದರು ಪರಮ ಹರುಷದಿಂದ ನಲಿದು ಅರಿಶಿನವ ಕೊಟ್ಟಿದರು ಸಿರಿನರ ಹರಿಯನ್ನು ಸ್ತುತಿಸಿ ಸರಸಿದಾಕ್ಷಿಯರು ತಾವು ಸುವಿ ಆಹ ಸುವಿ ರಾಮಚಂದ್ರ ಸುವಿ ಸುವಿ ಸುಗುಣ ಸಾಂದ್ರ ಸುವಿ ಸುವಿ ಸೂರ್ಯ ವಂಶ ಚಂದ್ರ ಸುವಿ ರಾಘವ ಸುವಿ ರಾಘವ ಸುವಿ ರಾಘವ ಸುವಿ ರಾಘವ ಸುವಿ ರಾಘವ ಸುವಿ ರಾಘವ. ಧನ್ಯವಾದಗಳು ಸುಲೋಚನಾ ಅವರೇ. ನಿಮ್ಮ ಈ ಸುವಿ ರಾಗವನ್ನು ಅರಿಶಿನವ ಕುಟ್ಟೋ ರೂಪದಲ್ಲಿ ತುಂಬಾ ಚೆನ್ನಾಗಿ ಹಾಡಿದ್ರಿ, ಆ ಒಂದು ಜೊತೆಗೆ ಗೆಜ್ಜೆಯ ನಾದದೊಂದಿಗೆ ಹಾಡಿದ್ರಿ, ತುಂಬಾ ಚೆನ್ನಾಗಿತ್ತು, ಕೇಳಲಿಕ್ಕೆ ಮಧುರವಾಗಿತ್ತು. ಒಂದೇನಪ್ಪ ಅಂತಂದ್ರೆ ಈ ಒಂದು ಅರಿಶಿನ ಕುಟ್ಟೋ ಹಾಡು ವಿವಾಹದಲ್ಲಿರ್ತಕ್ಕಂಥ ಸೋಮಾನ ಪದಗಳನ್ನು ಕೇಳಿದ್ರೆ ಕಲ್ಯಾಣ ಆಗ್ಬೇಕು ಅಂತ ಇರ್ತಕ್ಕಂತಹ ಹುಡುಗ ಹುಡುಗಿಯರಿಗೆ ಬೇಗ ಕಲ್ಯಾಣ ಯೋಗ ಪ್ರಾಪ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕಲ್ಯಾಣ ಯೋಗ ಪ್ರಾಪ್ತಿ ಆಗ್ಲಿ ಅಂತೇಳಿ ಹರಿಸೋಣ. ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಸರ್. ಸೊ ಈಗ ಬೆಂಗಳೂರಿನಿಂದ ರಾಮಪ್ರಸನ್ನ ಅವರು ಬಂದಿದ್ದಾರೆ, ಯಾವ ಹಾಡನ್ನು ನಮಗೆ ಕೇಳಿಸ್ಬೋದು ಅನ್ನೋದನ್ನ ನೋಡೋಣ. ಸ್ವಾಗತ, ಸುಸ್ವಾಗತ ರಾಮಪ್ರಸನ್ನ ಅವರಿಗೆ.
ಅನ್ಮ್ಯೂಟ್ ಆಗಿದ್ಯಮ್ಮ, ಹಾಡ್ಬೋದು ತಾವು, ಕೇಳಿಸ್ತಾ ಇಲ್ಲ. ಅನ್ಮ್ಯೂಟ್ ಆಗಿದೆ, ಮ್ಯೂಟ್ ಏನಾಗಿಲ್ಲ, ಆದರೆ ಈಗ ಸೌಂಡ್ ಕೇಳಿಸ್ತಾ ಇಲ್ಲ ನೋಡಿ. ಇವಾಗ ಮ್ಯೂಟ್ ಆಯಿತು, ಒಂದು ನಿಮಿಷ. ಅನ್ಮ್ಯೂಟ್ ಆಗಿದೆ ಬಟ್ ಏನಪ್ಪ ಅಂತಂದ್ರೆ ಕೇಳಿಸ್ತಾ ಇಲ್ಲ. ಅಲ್ಲ, ನಿಮ್ಮ ಈ ಕೇಳಿಸ್ತಾ ಇದೆ, ಏನಿಲ್ಲ, ನೀವು ಆ ಪಿನ್ ಅನ್ನ ಸರಿಯಾಗಿ ಇನ್ಸರ್ಟ್ ಮಾಡಿ ಸರೋಗುತ್ತೆ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಜೈವಾಸವಿ, ಇದು ಮುತ್ತೈದರು ಬಾಗಿನ ಕೊಡೋ ಹಾಡು. ಈಗ ಏನಾಗಿದೆ ಅಂತಂದ್ರೆ, ನೀವು ಯಾವ್ದೋ ಒಂದನ್ನ ಆನ್ ಮಾಡ್ಕೊಂಡಿದ್ದೀರಾ, ಎರಡು ಸಿಸ್ಟಮ್ ಇಟ್ಕೊಂಡಿದ್ದೀರಲ್ಲ, ಒಂದ್ ಸಿಸ್ಟಮ್ ನ ಆಫ್ ಮಾಡ್ಕೊಳ್ಳಿ, ಎಕೋ ಕೇಳಲ್ಲ. ಅವಾಗ ಎಕೋ ಆಗ್ತಾ ಇದೆ. ಜೈವಾಸವಿ, ಇದು ಮುತ್ತೈದೆಯರು ಒಬ್ಬರಿಗೊಬ್ರು ಬಾಗಿನ ಕೊಡೋ ಹಾಡು. ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಬಾಗಿನ ಕೊಡು ಬಾರೆ ಮರದ ಬಾಗಿನ, ಬಾಗಿನ ಕೊಡು ಬಾರೆ, ಬಾಗಿನ ಕೊಡು ಬಾರೆ ಮರದ ಬಾಗಿನ, ಬಾಗಿನ ಕೊಡು ಬಾರೆ, ಬಾಗಿನ ಕೊಡು ಬಾರೆ ಮರದ ಬಾಗಿನ, ಬಾಗಿನ ಕೊಡು ಬಾರೆ, ಬಾಗಿನ ಕೊಡು ಬಾರೆ ಯೋಗಿ ವಂಜಳ ಕರೆದು ನಾಗಶಯನನ ರಾಣಿಗೆ ಬೇಗ, ಬಾಗಿನ ಕೊಡು ಬಾರೆ ಹಸನಾಗಿ ತಂದ ಹೊಸ ಮರಗಳನ್ನು ತೊಳೆದು ಅರಶಿನ ಹಚ್ಚಿ ಮಧ್ಯ ಕುಂಕುಮ ಬೊಟ್ಟನಿಟ್ಟು, ಹಸನಾಗಿ ತಂದ ಹೊಸ ಮರಗಳನ್ನು ತೊಳೆದು ಅರಶಿನ ಹಚ್ಚಿ ಮಧ್ಯ ಕುಂಕುಮ ಬೊಟ್ಟನಿಟ್ಟು, ಹೊಸ ಸೀರೆ ರವಿಕೆ ನಾರಿ ಕೇಳವನಾಕಿ, ಹೊಸ ಸೀರೆ ರವಿಕೆ ನಾರಿ ಕೇಳವನಾಕಿ, ಕುಸುಮ ಮಲ್ಲಿಗೆ ಹೂವು ತಾಂಬೂಲವನಿಟ್ಟು, ಬಾಗಿನ ಕೊಡು ಬಾರೆ ಮರದ ಬಾಗಿನ, ಬಾಗಿನ ಕೊಡು ಬಾರೆ, ಅಕ್ಕಿ ತೊಗರಿ ಬೇಳೆ ಬೆಲ್ಲ ಕಡಲೆ ಬೇಳೆ ಗೋಧಿ ಹಿಟ್ಟಿನ ಸಹಿತ ಪದಾರ್ಥಗಳನಾಕಿ, ಅಕ್ಕಿ ತೊಗರಿ ಬೇಳೆ ಬೆಲ್ಲ ಕಡಲೆ ಬೇಳೆ ಗೋಧಿ ಹಿಟ್ಟಿನ ಸಹಿತ ಪದಾರ್ಥಗಳನಾಕಿ, ಕನ್ನಡಿ ಕಾಡಿಗೆ ಹಣಿಗೆ ಬಳಿ ಬಿಚ್ಚಾಲೆಗಳು ಕರಿಮಣಿ ಸಹಿತ ಅರಿಶಿನ ಬೇರನೆ ಹಾಕಿ, ಕನ್ನಡಿ ಕಾಡಿಗೆ ಹಣಿಗೆ ಬಳಿ ಬಿಚ್ಚಾಲೆಗಳು ಕರಿಮಣಿ ಸಹಿತ ಅರಿಶಿನ ಬೇರನೆ ಹಾಕಿ, ಬಾಗಿನ ಕೊಡು ಬಾರೆ ಮರದ ಬಾಗಿನ, ಬಾಗಿನ ಕೊಡು ಬಾರೆ, ಮುತ್ತೈದೆ ಕೂರಿಸಿ ಕುಂಕುಮನೆ ಕೊಟ್ಟು ಪಾದಕ್ಕರಿಶಿನ ಹಚ್ಚಿ ಗಲ್ಲಕ್ಕೆ ಸವರಿ, ಮುತ್ತೈದೆ ಕೂರಿಸಿ ಕುಂಕುಮನೆ ಕೊಟ್ಟು ಪಾದಕ್ಕರಿಶಿನ ಹಚ್ಚಿ ಗಲ್ಲಕ್ಕೆ ಸವರಿ, ಮುಂಜರಗಿನಿಂದ ಮರದಂಚುಗಳನ್ನೇ ಪಿಡಿದು ಮುತ್ತೈದೆ ಬಾಗಿನ ತೆಗೆದು ಕೋಯೆನುತ, ಮುಂಜರಗಿನಿಂದ ಮರದಂಚುಗಳನ್ನು ಪಿಡಿದು ಮುತ್ತೈದೆ ಬಾಗಿನ ತೆಗೆದು ಕೋಯೆನುತ, ಬಾಗಿನ ಕೊಡು ಬಾರೆ ಮರದ ಬಾಗಿನ, ಬಾಗಿನ ಕೊಡು ಬಾರೆ, ಮೇಲಿನ ಮರವ ಆದರದಲ್ಲಿ ತೆಗೆದು ಒಳಗಿನ ತಾಂಬೂಲ ಮುತ್ತೈದೆಗೆ ನೀಡಿ, ಮೇಲಿನ ಮರವ ಆದರದಲ್ಲಿ ತೆಗೆದು ಒಳಗಿನ ತಾಂಬೂಲ ಮುತ್ತೈದೆಗೆ ನೀಡಿ, ಬಳೆ ಕುಂಕುಮರಿಶಿನ ಮಂಗಲ್ಯ ಮುತ್ತೈದೆ ತನಕ್ಕೆ ವರಗಳ ಶ್ರದ್ಧೆಯಲಿ ಬೇಡಿ, ಬಳೆ ಕುಂಕುಮರಿಶಿನ ಮಂಗಲ್ಯ ಮುತ್ತೈದೆ ತನಕ್ಕೆ ವರಗಳ ಶ್ರದ್ಧೆಯಲಿ ಬೇಡಿ,
ಬಾಗಿನ ಕೊಡುಬಾರೆ ಮರದ ಬಾಗಿನ ಬಾಗಿನ ಕೊಡುಬಾರೆ ಕೆಳಗಿನ ಮರವೇ ಭೂಮಿಯಂತೆಂದು ಮೇಲಿನ ಮರವೇ ಗಗನವೆಂತೆಂದು ಕೆಳಗಿನ ಮರವೇ ಭೂಮಿಯಂತೆಂದು ಮೇಲಿನ ಮರವೇ ಗಗನವೆಂತೆಂದು ಬ್ರಹ್ಮಾಂಡವನ್ನೇ ದಾನ ಕೊಡುವೆನೆಂತೆಂದು ಬ್ರಹ್ಮಾಂಡವನ್ನೇ ದಾನ ಕೊಡುವೆನೆಂತೆಂದು ಭಕ್ತಿ ನಿಮದ್ವೇಷ ಕೃಷ್ಣನ ಬೇಡಿ ಭಕ್ತಿ ನಿಮದ್ವೇಷ ಕೃಷ್ಣನ ಬೇಡಿ ಬಾಗಿನ ಕೊಡುಬಾರೆ ಮರದ ಬಾಗಿನ ಬಾಗಿನ ಕೊಡುಬಾರೆ ಬಾಗಿನ ಕೊಡುಬಾರೆ ಯೋಗಿ ವಂದ್ಯಳ ಕರೆದು ನಾಗಶಯನನ ರಾಣಿಗೆ ಬೇಗ ಬಾಗಿನ ಕೊಡುಬಾರೆ ಮರದ ಬಾಗಿನ ಬಾಗಿನ ಕೊಡುಬಾರೆ ಬಾಗಿನ ಕೊಡುಬಾರೆ ಬಾಗಿನ ಕೊಡುಬಾರೆ ಧನ್ಯವಾದಗಳು ಸರ್. ಧನ್ಯವಾದಗಳು ರಾಮಪ್ರಸನ್ನ ಅವರೇ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಬಾಗಿನದ ಹಾಡನ್ನ ಇಲ್ಲೂ ಕೂಡ ಗಮನಿಸಬಹುದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಪದಪುಂಜ ನಾಗಶಯನನ ರಾಣಿಗೆ, ನಾಗಶಯನನ ರಾಣಿಗೆ ಅಂತಂದ್ರೆ ಮಹಾಲಕ್ಷ್ಮಿನೇ. ಸೊ ಮಹಾಲಕ್ಷ್ಮಿಯನ್ನೇ ಬಾಗಿನಕ್ಕೆ ಕರೆದು ಕೊಡ್ತಕ್ಕಂತಹ ಒಂದು ಸಂಪ್ರದಾಯಕ ಹಾಡುಗಳು ಅಂದ್ರೆ ಮುತ್ತೈದೆಯರ್ನ ಮಹಾಲಕ್ಷ್ಮಿಯ ಸ್ವರೂಪಕ್ಕೆ ಹೋಲಿಸಿ ನೋಡ್ತಕ್ಕಂತಹ ಒಂದು ಆ ಸಂಪ್ರದಾಯ ನಮ್ಮಲ್ಲಿ ಎಂತಹ ಉತ್ತಮವಾದದ್ದನ್ನು ತೋರಿಸ್ಕೊಟ್ರಿ. ಧನ್ಯವಾದಗಳು. ಈಗ ಭದ್ರಾವತಿಯಿಂದ ಜಯಶ್ರೀ ಅವರು ಆ ಒಂದು ಸಂಪ್ರದಾಯಕ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ, ಅವರನ್ನು ನಾವು ಸ್ವಾಗತಿಸೋಣ. ರಾಮಪ್ರಸನ್ನ ಅವರಿಗೆ ಧನ್ಯವಾದಗಳನ್ನ ಹೇಳೋಣ. ಧನ್ಯವಾದಗಳು ಮೇಡಮ್. ಜಯಶ್ರೀ ಎಂ ಜಿ ಅಲ್ವಾ? ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಆಗಿದೆ ಆಗಿದೆ, ಅನ್ಮ್ಯೂಟ್ ಆಗಿದೆ, ಹಾಡಿ. ದೈವಾಸವಿ, ಎಲ್ಲರಿಗೂ ನಮಸ್ಕಾರ. ನನ್ನ ಈ ಮಡ್ಲಕ್ಕಿ ತುಂಬ ಹಾಡಿಗೆ ಮಾ ಹೆಣ್ಮಕ್ಕಳನ್ನ ದೇವಿ ಸ್ವರೂಪ ಅಂತ ಪಾರ್ವತಿ ಗೌರಿ ಲಕ್ಷ್ಮಿ ಅಂತ ನಾವ್ ಇದ್ ಮಾಡ್ತೀವಿ. ಹಾಗೆ ಆ ಮಡ್ಲಕ್ಕಿ ತುಂಬ ಹಾಡನ್ನ ನಾನು ಹಾಡ್ತಾ ಇದ್ದೇನೆ. ಈ ಹಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಧನ್ಯವಾದಗಳು ಸರ್. ಅನ್ಮ್ಯೂಟ್ ಹಾಡಿಮ್ಮ, ಕೇಳಿಸ್ತಾ ಇದೆ, ನೀಟಾಗಿ ಕೇಳಿಸ್ತಾ ಇದೆ. ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ, ನುಡಿಸುವೆ ಗೀತೆಯ ಸುದಯ ಮಲ್ಲಿಗೆ. ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ, ಮುಡಿಸುವೆ ಗೀತೆಯ ಸುದಯ ಮಲ್ಲಿಗೆ. ಸಾವಿರ ಹೊನ್ನು ತವರಿನ ಈ ಕೊಡುಗೆ, ಸಾವಿರ ಹೊನ್ನು ತವರಿನ ಈ ಕೊಡುಗೆ, ಅಕ್ಷಯವಾಗಲಿ ಬಾಳಿನ ದಾರಿಗೆ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ, ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ, ಕೀರ್ತಿಯ ತಂದು ನೀ ಬಾಳಮ್ಮ. ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ, ಮುಡಿಸುವೆ ಗೀತೆಯ ಸುದಯ ಮಲ್ಲಿಗೆ. ಪತಿಗೆ ನೆರಳಾಗೋ ಇತರಿಗೆ ನೆರವಾಗೂ, ಪತಿಗೆ ನೆರಳಾಗೋ ಇತರಿಗೆ ನೆರವಾಗೂ, ಸುತರಿಗೆ ಬೆಳಕಾಗು ನೀ ಕೇಳಮ್ಮ. ಗುರು ಹಿರಿಯರಲಿ ಶ್ರೀಹರಿ ಪದದಲ್ಲಿ, ಗುರು ಹಿರಿಯರಲಿ ಶ್ರೀಹರಿ ಪದದಲ್ಲಿ, ಭಯ ಬಕುತಿಯಲಿ ನೀ ನಡೆಯಮ್ಮ. ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ, ಮುಡಿಸುವ ಗೀತೆಯ ಸುದಯ ಮಲ್ಲಿಗೆ. ಅಕ್ಕಿ ಕೊಬರಿ ಬೆಲ್ಲವ ಸವೆಯಲು, ದಯ ಕ್ಷೇಮ ಪ್ರೇಮವು ಸಿರಿನಿನಗಮ್ಮ.
ಅಕ್ಕಿ ಕೊಬರಿ ಬೆಲ್ಲವ ಸವೆಯಲು ದಯ ಕ್ಷಮೆ ಪ್ರೇಮವು ಸಿರಿ ನಿನಗಮ್ಮ ನಿನ ಶುಭ ಹಾರೈಕೆ ಯಮಗಿರಲಮ್ಮ ನಿನ ಶುಭ ಹಾರೈಕೆ ಯಮಗಿರಲಮ್ಮ ಈ ಅನುಬಂಧವು ಚಿರವಿರಲಮ್ಮ ಈ ಅನುಬಂಧವು ಚಿರವಿರಲಮ್ಮ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಮುಡಿಸುವೆ ಗೀತೆಯ ಸುದಯ ಮಲ್ಲಿಗೆ ದುಃಖವೇ ಬರಲಿ ಸಂತಸವಿರಲಿ ದುಃಖವೇ ಬರಲಿ ಸಂತಸವಿರಲಿ ಎಂದೆಂದಿಗಾನಂದ ನಿನಗಿರಲಮ್ಮ ಅರಿಶಿನ ಕುಂಕುಮ ಶೋಭಿತಳಾಗಿ ಅರಿಶಿನ ಕುಂಕುಮ ಶೋಭಿತಳಾಗಿ ದೀರ್ಘ ಸುಮಂಗಲಿಯಾಗಮ್ಮ ದೀರ್ಘ ಸುಮಂಗಲಿಯಾಗಮ್ಮ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಮುಡಿಸುವೆ ಗೀತೆಯ ಸುದಯ ಮಲ್ಲಿಗೆ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಧನ್ಯವಾದಗಳು ಧನ್ಯವಾದಗಳು ಜಯಶ್ರೀ ಅವರೇ ಹೃದಯದ ಮಲ್ಲಿಗೆಯನ್ನ ಇಟ್ಟು ಮಡಿಲನ್ನು ತುಂಬುತ್ತೇನೆ ಅಂತೇಳಿ ಶ್ರೀಗೌರಿಯನ್ನು ಆಹ್ವಾನಿಸಿ ಅತ್ಯಂತ ಅದ್ಭುತವಾಗಿ ಮಡಿಲಕ್ಕೆ ಹಾಡನ್ನು ತುಂಬಾ ಚೆನ್ನಾಗಿ ಹಾಡಿದ್ರಿ ಧನ್ಯವಾದಗಳು ಈಗ ಮುಂದೆ ಮೈಸೂರಿನಿಂದ ಶ್ರೀಮತಿ ಸುನಂದ ಸುಭಾಷ್ ಅವರು ನಮ್ಮ ಸಾಂಪ್ರದಾಯಿಕ ಹಾಡನ್ನು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅವರನ್ನ ಸ್ವಾಗತಸೋಣ ಸ್ವಾಗತ ಸುಸ್ವಾಗತ ಸುನಂದ ಸುಭಾಷ್ ಅವರಿಗೆ ಮೈಸೂರಿನಿಂದ ನಾನು ಮೈಸೂರಿನ ಗಮಕ ವಿದುಷಿ ಸುನಂದ ಸುಭಾಷ್ ನೀವು ನನಗೆ ಅವಕಾಶ ಕೊಟ್ಟಂತ ನಿಮ್ಮ ಕಮಿಟಿಯವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ನಮ್ಮಲ್ಲಿ ಕೇಳಿಸ್ತಾ ಇದೆಯಾ ಸರ್ ನಮ್ಮಲ್ಲಿ ಮದುವೆಯ ಸಮಾರಂಭ ಮುಗಿದ ಮೇಲೆ ಗಂಡಿನವರು ಹೆಣ್ಣನ್ನ ಮನೆ ತುಂಬಿಸಿಕೊಳ್ಳುವ ಒಂದು ಪದ್ಧತಿ ಇದೆ ಮನೆ ತುಂಬಿಸಿಕೊಳ್ಳುವ ಪದ್ಧತಿ ಇದೆ ಈ ಸಂದರ್ಭದಲ್ಲಿ ಅವರ ಮನಸ್ಸಲ್ಲಿ ಆಸೆ ಆಕಾಂಕ್ಷೆಗಳು ಏನೇ ಹೇಗಿರುತ್ತೆ ಅಂತ ಚಿದಂಬರ್ ಅವರು ಸುಂದರವಾಗಿ ರೂಪಿಸಿದ್ದಾರೆ ಅದನ್ನ ಈಗ ಹಾಡ್ತಾ ಇದ್ದೀನಿ ಈ ಮನೆಯ ಗೃಹಲಕ್ಷ್ಮಿ ನೀರಾಗಿ ಬಾರೆ ಈ ಮನೆಯ ಕತ್ತಲಿಗೆ ಬೆಳಕಾಗಿ ಬಾರೆ ಈ ಮನೆಯ ಗೃಹಲಕ್ಷ್ಮಿ ನೀನಾಗಿ ಬಾರೆ ಈ ಮನೆಯ ಕತ್ತಲಿಗೆ ಬೆಳಕಾಗಿ ಬಾರೆ ಈ ಮನೆಯ ಕೈದೀಪ ನೀನಾಗಿ ನಿಲ್ಲೆ ಈ ಮನೆಯ ಕೈದೀಪ ನೀನಾಗಿ ನಿಲ್ಲೆ ನಿನಗಿಲ್ಲಿ ಇಲ್ಲ ಏನೊಂದು ಕೊರತೆ ಕೈಯ ಹುಣ್ಣಿಗೆ ಬೇಕೆ ಕೈಗನ್ನಡಿ ನಿನಗಿಲ್ಲಿ ಇಲ್ಲ ಏನೊಂದು ಕೊರತೆ ಕೈಯ ಹುಣ್ಣಿಗೆ ಬೇಕೆ ಕೈಗನ್ನಡಿ ಸತ್ಯಕ್ಕೆಲ್ಲಿ ಬಂತು ಸಾಕ್ಷಿ ನೀಳು ಮುತ್ತಂತ ಮನ ಹೊತ್ತು ನೀ ಬಾಳ ಬೆಳಗೆ ಸತ್ಯಕ್ಕೆಲ್ಲಿ ಬಂತು ಸಾಕ್ಷಿ ನೀಳು ಮುತ್ತಂತ ಮನ ಹೊತ್ತು ನೀ ಬಾಳ ಬೆಳಗೆ ಈ ಮನೆಯ ಗೃಹಲಕ್ಷ್ಮಿ ನೀನಾಗಿ ಬಾರಿ ಈ ಮನೆಯ ಕತ್ತಲಿಗೆ ಬೆಳಕಾಗಿ ಬಾರೆ ಅತ್ತೆ ಮಾವರ ಕಾಟ ಕನಸಿನ ಮಾತೆ ಬುದ್ಧಿ ಗೇಡಿಗಳಲ್ಲ ಮೈದುನರು ಅತ್ತೆ ಮಾವರ ಕಾಟ ಕನಸಿನ ಮಾತೆ ಬುದ್ಧಿ ಗೇಡಿಗಳಲ್ಲ ಮೈದುನರು ಕಡಲ ಆಳದ ಆಸೆ ಹರಿಯುತ್ತಿರುವುದಿಲ್ಲಿ ಆಗಸದ ದೃಷ್ಟಿಯ ಬಣ್ಣವಿರುವುದಿಲ್ಲಿ ಕಡಲ ಆಳದ ಆಸೆ ಹರಿಯುತ್ತಿರುವುದಿಲ್ಲಿ ಆಗಸದ ದೃಷ್ಟಿಯ
ಬಣ್ಣವಿರುವುದಿಲ್ಲಿ ಈ ಮನೆಯ ಗೃಹಲಕ್ಷ್ಮಿ ನೀನಾಗಿ ಬಾರೆ ಈ ಮನೆಯ ಕತ್ತಲಿಗೆ ಬೆಳಕಾಗಿ ಬಾರೆ ಪ್ರೀತಿಯ ಪ್ರೇಮದ ಕನ್ನಡಿಯೂ ಆಗಿ ಹಿರಿಯವಳು ನೀನೆಂದು ಹಿರಿಯ ಸೊಸೆಯಾಗಿ ಪ್ರೀತಿಯ ಪ್ರೇಮದ ಕನ್ನಡಿಯೂ ಆಗಿ ಹಿರಿಯವಳು ನೀನೆಂದು ಹಿರಿಯ ಸೊಸೆಯಾಗಿ ನಿನ್ನ ನಗುವೇ ಮನೆಗೆ ಕಲಶವಾಗಿ ನಿನ್ನ ಕಲಿಕೆಯ ಜ್ಯೋತಿ ಇಲ್ಲೂ ಬೆಳಗೆ ನಿನ್ನ ನಗುವೇ ಮನೆಗೆ ಕಲಶವಾಗಿ ನಿನ್ನ ಕಲಿಕೆಯ ಜ್ಯೋತಿ ಇಲ್ಲೂ ನೀ ಬೆಳಗೆ ಈ ಮನೆಯ ಗೃಹಲಕ್ಷ್ಮಿ ನೀನಾಗಿ ಬಾರೆ ಈ ಮನೆಯ ಕತ್ತಲಿಗೆ ಬೆಳಕಾಗಿ ಬಾರೆ ಈ ಮನೆಯ ಕೈದೀಪ ನೀನಾಗಿ ನಿಲ್ಲೇ ಈ ಮನೆಯ ಕೈದೀಪ ನೀನಾಗಿ ನಿಲ್ಲೇ ಸಾಸಿರ ಬಂದರೂ ಸಾಸುವೆಯ ಮಾಡೆ ಈ ಮನೆಯ ಕಳಶಕ್ಕೆ ಬೆರಗೂ ಬೇರೆ ಈ ಮನೆಯೇ ನಿನಗಿನ್ನು ತೌರು ಮನೆಯೇ 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 ಈ ಮನೆಯ ಗೃಹಲಕ್ಷ್ಮಿ ನೀನಾಗಿ ಬಾರೆ ಈ ಮನೆಯ ಕತ್ತಲಿಗೆ ಬೆಳಕಾಗಿ ಬಾರೆ ಈ ಮನೆಯ ಕೈದೀಪ ನೀನಾಗಿ ನಿಲ್ಲೇ 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 ಧನ್ಯವಾದಗಳು. ಅದ್ಭುತವಾದಂತ ಹಾಡು. ಗಮಕಿಗಳು ವಿದುಷಿಗಳು ಆಗಿರ್ತಕ್ಕಂತಹ ನೀವು ಸುನಂದ ಸುಭಾಷ್ ಅವರು ಶಭಾಷ್ ಅನ್ನೋ ರೀತಿಯಲ್ಲಿ ಹಾಡಿದ್ರೆ ತುಂಬ ಚೆನ್ನಾಗಿತ್ತು. ಮತ್ತು ಈ ಒಂದು ಹಾಡಿನಲ್ಲಿರ್ತಕ್ಕಂತಹ ಆ ಒಂದು ಆ ಸೊಗಡು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನೀನು ಬರ್ತಕ್ಕಂತಹ ಈ ಮನೆಗೆ ಗೃಹಲಕ್ಷ್ಮಿಯಾಗಿ ಬಾ ಅಮ್ಮ, ಕತ್ತಲನ್ನು ಹೋಗಲಾಡಿಸಿ ಬೆಳಗನ್ನು ತೆಗೆದುಕೊಂಡು ಬಾ ಅಮ್ಮ, ಆ ಪ್ರೀತಿ ಪ್ರೇಮದ ಕನ್ನಡಿ ಆಗುತ್ತಾಯಿ ಅಂತೇಳಿ ಎಷ್ಟೊಂದು ಅದ್ಭುತವಾದಂತಹ ವಾಕ್ಯಗಳ ಸಂಗಮದಿಂದ ನಗು ನಗುತ್ತಾ ಕಳಶವನ್ನು ಮಾಡಿ ಆ ನಗುವೇ ನಿನ್ನ ಕಳಶವಾಗಿರಲಿ ಅಂಥೇಳಿ ತುಂಬ ಚೆನ್ನಾದಂತಹ ಉತ್ತಮ ಅರ್ಥಗರ್ಭಿತವಾಗಿರ್ತಕ್ಕಂಥ ಹಾಡನ್ನು ನಮಗೆ ಉಣಬಡಿಸಿದ್ರಿ. ಧನ್ಯವಾದಗಳು ಸುನಂದ ಸುಭಾಷ್ ಅವರೇ. ವರ್ಷದ ಹಿಂದೆ ಕಲ್ತಿದ್ದು ಸರ್ ಈ ಹಾಡನ್ನ. ಯಾವಾಗಮ್ಮ? 50 ವರ್ಷದ ಕೆಳಗೆ. ಚಿದಂಬರ ಅಂತ ಶಿವಮೊಗ್ಗದವರು ಅವರು ರಚಿಸಿದ್ದು. ತುಂಬಾ ಚೆನ್ನಾಗಿದೆ, ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿದೆ. ಸಾಧ್ಯವಾದರೆ ಸಾಹಿತ್ಯವನ್ನ ಕಳಿಸಿಕೊಡಿ ನಮಗೆ. ಆಯ್ತು ಸರ್, ಕಳಿಸ್ತೀನಿ. ಧನ್ಯವಾದಗಳು ತಾಯಿ. ಯಾಕೆಂದ್ರೆ ಬಹಳ ಜನ ಈಗಿನ ಪೀಳಿಗೆಗೆ ನಿಮ್ಮಲ್ಲಿ ನಿಲ್ಲಿಸ್ಕೊಳ್ಳದೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇವನ್ನ ಕಲಿಸಿಕೊಡಿ ಅಂತೇಳಿ ನಾನು ಕೈ ಮುಗಿದು ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಅತ್ಯಂತ ಅದ್ಭುತವಾದಂತಹ ಹಾಡುಗಳು. ಅರ್ಥವನ್ನು ಗ್ರಹಿಸಿಕೊಂಡಾಗ ಒಂದೊಂದು ವೇದಕ್ಕೆ ಸಮ, ಒಂದೊಂದು ಉಪನಿಷತ್ತಿಗೆ ಸಮನಾಗಿರ್ತಕ್ಕಂತಹ ಹಾಡುಗಳಿವು. ಧನ್ಯವಾದಗಳು ತಾಯಿ. ಬಳ್ಳಾರಿಯಿಂದ ಸುಜಾತ ಅವರು ಬರ್ತಾ ಇದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಮತ್ತು ಆರ್ಯವೈಶ್ಯ ಎಲ್ಲಾ ಬಾಂಧವರಿಗೂ ನನ್ನ ನಮಸ್ಕಾರಗಳು, ಮತ್ತೆ ಅದೇ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿರುವುದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಇದು ಬಂದು ಸಾಂಗ್ ಬಂದು ಮಧುವಂತಿ ರಾಗ. ಚನ್ನಮಲ್ಲಿಕಾರ್ಜುನ ಒಂದು ಮದುವೆಯಲ್ಲಿ ಯಾವ ರೀತಿ ವೈಭೋಗ ನಡೆಯಿತು ಅನ್ನೋದ್ರ ಬಗ್ಗೆ ಇದು ಒಂದು ಹಾಡು. ಮದುವೆಯ ಮಾಡಿದರು ಲಿಂಗಯ್ಯಗೆ, ಮದುವೆಯ ಮಾಡಿದರು, ಮದುವೆಯ ಮಾಡಿದರು ಲಿಂಗಯ್ಯಗೆ, ಮದುವೆಯ ಮಾಡಿದರು, ಮದುವೆಯ ಮಾಡಿದರು ಭುವನ ಕೈಲಾಸದೋಳು, ಮದುವೆಯ ಮಾ
ವಿಲಾಸದೋಳು ಅಮರ ಗಣಂಗಳು ಅಮರ ಗಣಂಗಳು ಸಮರಸದಿಂದಲೀ ಮದುವೆಯ ಮಾಡಿದರು ಲಿಂಗಯ್ಯಗೆ ಮದುವೆಯ ಮಾಡಿದರು ಬಸವಯ್ಯ ಬಂಡಿ ಹೂಡಿ ನಾವು ನಿಬ್ಬಣದವರು ಬಸವಯ್ಯ ಬಂಡಿ ಹೂಡಿ ನಾವು ನಿಬ್ಬಣದವರು ಸಂಗಯ್ಯ ಮಧುಮಗ ಸಂಗಯ್ಯ ಮಧುಮಗ ಶಿವಶರಣರು ಮುತ್ತೈದೇರು ಮದುವೆಯ ಮಾಡಿದರು ಲಿಂಗಯ್ಯಗೆ ಮದುವೆಯ ಮಾಡಿದರು ಪಚ್ಚದ ಮಹಾಲಿನೋಳು ಪವಾಡದ ಮೇಲ್ಕಟ್ಟು ಪಚ್ಚದ ಮಹಾಲಿನೋಳು ಪವಾಡದ ಮೇಲ್ಕಟ್ಟು ರತ್ನ ತೋರಣ ಕಟ್ಟಿ ಮುತ್ತಿನ ಹಾಸಿಗೆ ಹಾಸಿ ರತ್ನ ತೋರಣ ಕಟ್ಟಿ ಮುತ್ತಿನ ಹಾಸಿಗೆ ಹಾಸಿ ಮದುವೆಯ ಮಾಡಿದರು ಲಿಂಗಯ್ಯಗೆ ಮದುವೆಯ ಮಾಡಿದರು ಕರಗೆ ಕಂಕಣ ಕಟ್ಟಿ ಶಿರಕ್ಕೆ ಸಾಸಿಯನಿಟ್ಟು ಕರಗೆ ಕಂಕಣ ಇಟ್ಟು ಶಿರಕ್ಕೆ ಸಾಸಿಯನಿಟ್ಟು ದೃಢವುಳ್ಳ ಎಮ್ಮಯ ದೃಢವುಳ್ಳ ಎಮ್ಮಯ ಚೆನ್ನ ಮಲ್ಲಿಕಾರ್ಜುನ ದೇವ ದೃಢವುಳ್ಳ ಎಮ್ಮಯ ಚೆನ್ನ ಮಲ್ಲಿಕಾರ್ಜುನ ದೇವ ಮದುವೆಯ ಮಾಡಿದರು ಲಿಂಗಯ್ಯಗೆ ಮದುವೆಯ ಮಾಡಿದರು ಲಿಂಗಯ್ಯಗೆ ಮದುವೆಯ ಮಾಡಿದರು ಧನ್ಯವಾದಗಳು ಧನ್ಯವಾದಗಳು ಶ್ರೀಮತಿ ಸುಜಾತ ಅವರೇ ಚನ್ನಮಲ್ಲಿಕಾರ್ಜುನನ ಮದುವೆನ ನಮ್ಮ ಕಣ್ಮುಂದೆ ತೆಗೆದುಕೊಂಡು ಬಂದ್ರಿ ಶಿವಶರಣ್ಯರ ಮುತ್ತೈದೆಯರಾಗಿ ಏನು ರತ್ನದ ತೋರಣ ಮುತ್ತಿನ ಹಾಸಿಗೆ ಪಚ್ಚೆಯ ಆರತಿ ಈ ರೀತಿ ವಿಧಿ ವಿಧವಾಗಿರ್ತಕ್ಕಂತಹ ಮದುವೆಯ ಸಂಭ್ರಮವನ್ನ ನಮ್ಮ ಮುಂದೆ ತೆರೆದಿಟ್ಟಂತಹ ಸುಜಾತ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಂತರ ನಾವು ಮುಂದೆ ಬೆಂಗಳೂರಿನ ಡಿ ಎಸ್ ಕೌಶಲ್ಯಾದೇವಿ ಅವರನ್ನ ಆಹ್ವಾನ ಮಾಡೋಣ ಸ್ವಾಗತ ಸುಸ್ವಾಗತ ಕೌಶಲ್ಯಾದೇವಿ ಅವರಿಗೆ ಅಮ್ಮ ಅನ್ಮ್ಯೂಟ್ ಮಾಡ್ಕೊಳ್ಳಿ ಕೌಸಲ್ಯ ಅಂತಿದೆಯಲ್ಲ ಅದೇ ಅಲ್ವಾ ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ ಅಲ್ಲಿ ನಿಮ್ಮ ಮೈಕ್ ಇದೆಯಲ್ಲ ಅಲ್ಲಿ ಟಚ್ ಮಾಡಿ ಬರುತ್ತೆ ಅನ್ಮ್ಯೂಟ್ ಆಗಿದೆ ಮಾತಾಡಿ ಎಲ್ರಿಗೂ ನಮಸ್ಕಾರಗಳು ಮಾಡ್ಲಕ್ಕೆ ಹಾಡೆ ಕ್ಯವತಿಗೆ ಉಡಿಯ ತುಂಬುವೆಯ ತೊಡುಗೆ ತೊಡಿಸುವೆವು ಸೌಭಾಗ್ಯವತಿ ನಿನಗೆ ಉಡಿಯ ತುಂಬುವೆವು ಮೆಯ ತೊಡುಗೆ ತೊಡಿಸುವೆವು ತಂಪಿನ ತವರಿನ ಮಮತೆಯ ಮಗಳಾಗಿ ಒಡ ಹುಟ್ಟಿದವರ ಒಲವ ಸೋದರಿಯಾಗಿ ತಂಪಿನ ತವರಿನ ಮಮತೆಯ ಮಗಳಾಗಿ ಒಡ ಹುಟ್ಟಿದವರ ಒಲವ ಸೋದರಿಯಾಗಿ ಕವಿಯುಂಡು ಮುದದಿಂದ ಸಿಂಗಾರವಾಗಿ ಕವಿಯುಂಡು ಮುದದಿಂದ ಸಿಂಗಾರವಾಗಿ
ನಗು ನಗುತ ಸಡಗರದಿ ಪಾರಮ್ಮ ಹಾಸೆಗೆ ನಗು ನಗುತ ಸಡಗರದಿ ಪಾರಮ್ಮ ಹಾಸೆಗೆ ಸೌಭಾಗ್ಯವತಿ ನಿನಗೆ ಕುಡಿಯ ತುಂಬುವೆವು ನವರಿನ ಕೊಲುಮೆಯ ತೊಡುಗೆ ತೊಡಿಸುವೆವು ಅರಿಶಿನ ಕುಂಕುಮ ಹೂವು ಹಣ್ಣು ತಾಂಬೂಲ ಬಿಸಿ ಹಾಲು ಚಿಗುರೆಲೆಯ ವಿಳೆಯವ ನಿನಗಿತ್ತು ಅರಿಶಿನ ಕುಂಕುಮ ಹೂವು ಹಣ್ಣು ತಾಂಬೂಲ ಬಿಸಿ ಹಾಲು ಚಿಗುರೆಲೆಯ ವಿಳೆಯವ ನಿನಗಿತ್ತು ಅಕ್ಕಿ ಕೊಬ್ಬರಿ ಬೆಲ್ಲ ಮಂಗಳ ದ್ರವ್ಯಗಳಿಂದ ಅಕ್ಕಿ ಕೊಬ್ಬರಿ ಬೆಲ್ಲ ಮಂಗಳ ದ್ರವ್ಯಗಳಿಂದ ಮಡಿಲನು ತುಂಬುವೆವು ಉಡುಗೊರೆಯ ನೀಡಿ ಮಡಿಲನು ತುಂಬುವೆವು ಉಡುಗೊರೆಯ ನೀಡಿ ಸೌಭಾಗ್ಯವತಿ ನಿನಗೆ ಉಡಿಯ ತುಂಬುವೆವು ತವರಿನ ಒಲುಮೆಯ ತೊಡುಗೆ ತೊಡಿಸುವೆವು ಹುಟ್ಟಿ ಬೆಳೆದಿ ಮನೆಯ ಮಾಣಿಕ್ಯ ನೀ ನಮ್ಮ ಮೆಟ್ಟಿ ಬಾಳುವ ಮನೆಯ ಸೌಭಾಗ್ಯ ನೀ ನಮ್ಮ ಹುಟ್ಟಿ ಬೆಳೆದಿ ಮನೆಯ ಮಾಣಿಕ್ಯ ನೀ ನಮ್ಮ ಮೆಟ್ಟಿ ಬಾಳುವ ಮನೆಯ ಸೌಭಾಗ್ಯ ನೀ ನಮ್ಮ ಹೊತ್ತು ಹೆತ್ತವರಿಗೆ ನೀ ತರಬೇಕು ಹೆಸರು ಹೊತ್ತು ಹೆತ್ತವರಿಗೆ ನೀ ತರಬೇಕು ಹೆಸರು ನಮ್ಮ ಬಾಂಧವವಿರಲಿ ಎಂದೆಂದು ಹಸಿರು ನಮ್ಮ ಬಾಂಧವವಿರಲಿ ಎಂದೆಂದು ಹಸಿರು ಸೌಭಾಗ್ಯವತಿ ನಿನಗೆ ಕುಡಿಯ ತುಂಬುವೆವು ತವರಿನ ಒಲುಮೆಯ ತೊಡುಗೆ ತೊಡಿಸುವೆವು ಹರಸುವೆವು ದೀರ್ಘಸು ಮಂಗಲಿಯು ನೀನಾಗು ಬಾಳಲಿ ಬೆಳಗಿವ ಜ್ಯೋತಿಯೊಳು ನೀ ಬೆಳಗು ಹರಸುವೆವು ದೀರ್ಘಸು ಮಂಗಲಿಯು ನೀನಾಗು ಬಾಳಲಿ ಬೆಳಗಿವ ಜ್ಯೋತಿಯೊಳು ನೀ ಬೆಳಗು ನಲಿದಿಹೆವು ನಾವೆಲ್ಲ ನಿನಗಿಂದು ಉಡಿ ತುಂಬಿ ನಲಿದಿಹೆವು ನಾವೆಲ್ಲ ನಿನಗಿಂದು ಉಡಿ ತುಂಬಿ ಹಾಲುಂಡ ತವರನು ಹರಸಮ ಮನ ತುಂಬಿ ಹಾಲುಂಡ ತವರನು ಹರಸಮ ಮನ ತುಂಬಿ ಸೌಭಾಗ್ಯವತಿ ನಿನಗೆ ಉಡಿಯ ತುಂಬುವೆವು ತವರಿನ ಒಲುಮೆಯ ತೊಡುಗೆ ತೊಡಿಸುವೆವು ತವರಿನ ಒಲುಮೆಯ ತೊಡುಗೆ ತೊಡಿಸುವೆವು ತವರಿನ ಒಲುಮೆಯ ತೊಡುಗೆ ತೊಡಿಸುವೆವು ವಂದನೆಗಳು ವಂದನೆಗಳು ಕೌಸಲ್ಯ ದೇವಿಯವರೇ ತುಂಬಾ ಚೆನ್ನಾಗಿ ಹಾಡಿದ್ರಿ ಸೌಭಾಗ್ಯತಿ ಅಂತ ಹೇಳಿದ್ರೆ ನಿಮ್ಮ ಉಡಿ ತುಂಬವನ್ನು ಸೌಭಾಗ್ಯವತಿ ಅಂತೇಳಿ ಹರಿಸಿದ್ರಿ ಮತ್ತು ಹಾಲುಂಡ ತವರಿಗೆ ಒಳ್ಳೆಯದನ್ನು ಹರಿಸು ಅಂತೇಳಿ ನೀವೊಂದು ಕಿವಿ ಮಾತನ್ನು ಹೇಳಿದ್ರಿ ನಾಡಿನ ಒಲುಮೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ರಿ ಹುಟ್ಟಿ ಬೆಳೆದ ಮನೆಗೆ ಮೆಟ್ಟಿ ಬಾಳುವ ಮನೆಗೆ ಒಳ್ಳೆಯದು ಮಾಡು ಅಂತ ಹೇಳಿದ್ರಿ ತುಂಬ ಚೆನ್ನಾಗಿ ಒಂದು ಆ ಹರಸಿನ ಈ ಒಂದು ಮಂಡಕ್ಕಿ ತುಂಬ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ರಿ ಧನ್ಯವಾದಗಳು ಧನ್ಯವಾದಗಳು ಕೌಸಲ್ಯ ದೇವಿಯವರೇ ಈಗ ಬೆಂಗಳೂರಿನಿಂದ ವಿಜಯಾಂಬ ಟಿ ಕೆ ಅವರು ಬರ್ತಾ ಇದ್ದಾರೆ ಅವರ ಹಾಡನ್ನು ಕೇಳೋಣ ಸ್ವಾಗತ ಸುಸ್ವಾಗತ ವಿಜಯಾಂಬ ಅವರಿಗೆ ನಮಸ್ಕಾರ ಸರ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನನಗೆ ಈ ಅವಕಾಶ ಮಾಡಿಕೊಟ್ಟಂತ ಪದಾಧಿಕಾರಿಗಳಿಗೆಲ್ಲಾನು ನನ್ನ ವಂದನೆಗಳು ನಾನು
ಪ್ರತಿ ವರ್ಷ ನಾವು ಗೌರಿ ಹಬ್ಬ ಮಾಡ್ತೀವಿ, ಮತ್ತೆ ಗೌರಿನ ಕಳಿಸ್ಕೊಡ್ತೀವಿ. ಕಳಿಸ್ಕೊಡೋವಾಗ ಮಡ್ಲಕ್ಕಿ ಕಟ್ತೀವಿ, ಹಾಗೆ ಗೌರಿಗೆ ಮಡ್ಲಕ್ಕಿ ಕಟ್ಟೋವಾಡು. ಹಾಗೆ ಗೌರಿನ ನಾವು ಬೇಡ್ಕೊಂತೀವಿ ನಮ್ಮ ಸೌಭಾಗ್ಯಗಳನ್ನೆಲ್ಲ ಕೊಡುವಂತ. ಅದೇ ತರ ಈ ಹಾಡು ಇದು ಮೋಹನ ರಾಗದಲ್ಲಿದೆ, ಆದಿತಾಳ. ಇದು ರಚನೆ ಮಾಡಿದ್ದು ಶಿರೀಷಾ ಎಸ್ ಕುಮಾರ್, ಸಂಗೀತ ರಚನೆ ಎಲ್ಲ ಅವ್ರದ್ದು. ಅರಿಶಿನ ಕುಂಕುಮದಿ ಮಡಿಲನ್ನ ತುಂಬುವೆ, ಮೊತ್ತೈದೆ ತಣವ ನೀಡೆ ಮೊತ್ತೈದೆ. ಅರಿಶಿನ ಕುಂಕುಮದಿ ಮಡಿಲನ್ನ ತುಂಬುವೆ, ಮೊತ್ತೈದೆ ತಣವ ನೀಡೆ ಮೊತ್ತೈದೆ. ಬಾರಮ್ಮ ಸಿಗೌರಿಯೇ ಗೆಜ್ಜೆ ಸದ್ದು ಮಾಡುತ್ತ, ಕಸ್ತೂರಿ ತಿಲಕದಿದ್ದಿ ಬಳೆಯ ತೊಡಿಸುವೆ. ಬಾರಮ್ಮ ಶ್ರೀಗೌರಿಯೇ ಮಲ್ಲಿಗೆ ಹೂವ ಮುಡಿಸುವೆ, ಶೃಂಗಾರ ಮಾಡಿ ನಿಂಗೆ ಚಂದನ ಹಚ್ಚುವೆ. ಸೌಭಾಗ್ಯದಾಯಿನಿಯೇ ಹರನ ದಾಂಗಿಯೇ ಮಂಗಳ ಗೌರಿಯೇ ಕೋಮಲಾಂಗಿಯೇ, ಮಾಂಗಲ್ಯವ ನೀ ನೀಡು ತಾಯಿ ಕಾತ್ಯಾಯಿನಿ, ಸನ್ಮಂಗಳ ನೀಡು ತಾಯಿ, ಸನ್ಮಂಗಳ ನೀಡು ತಾಯಿ, ಸನ್ಮಂಗಳ ನೀಡು ತಾಯಿ, ಸನ್ಮಂಗಳ ನೀಡು ತಾಯಿ. ಅರಿಶಿನ ಕುಂಕುಮದಿ ಮಡಿಲನ್ನು ತುಂಬುವೆ, ಮೊತ್ತೈದೆ ತನವ ನೀಡೆ ಮೊತ್ತೈದೆಯೇ. ಬಾರಮ್ಮ ಶ್ರೀಗೌರಿಯೇ ರೇಷ್ಮೆ ಸೀರೆ ಉಡಿಸುವೆ, ಪಟ್ಟು ವಸ್ತ್ರ ಉಡಿಸಿ ನಿಂಗೆ ಕಾಣುಂಗುರಾಕುವೆ. ಬಾರಮ್ಮ ಶ್ರೀಗೌರಿಯೇ ವಜ್ರ ಮುಗುತಿ ನೀಡುವೆ, ಅಷ್ಟ ಸೌಭಾಗ್ಯ ನೀಡು ತ್ರಿಜಗವಂಜಳೇ. ಮಡಿಲ ತುಂಬುವೇನ ಸ್ವರ್ಣಗೌರಿಗೆ, ಸ್ವೀಕರಿಸಿ ಹರಸೆ, ಸ್ವೀಕರಿಸಿ ಹರಸೆ ಭಾಗ್ಯದ ತಳೆ. ಜಯಂಕರಿಸಿ ನಲಿಯೇ ನೀ ದುರ್ಗಾ ಪರಮೇಶ್ವರಿ, ಅನುಗ್ರಹವ ನೀಡು ತಾಯಿ, ಅನುಗ್ರಹವ ನೀಡು ತಾಯಿ, ಅನುಗ್ರಹವ ನೀಡು ತಾಯಿ, ಅನುಗ್ರಹವ ನೀಡು ತಾಯಿ. ಅರಿಶಿನ ಕುಂಕುಮದಿ ಮಡಿಲನ್ನ ತುಂಬುವೆ, ಮೊತ್ತೈದೆ ತನವ ನೀಡೆ ಮೊತ್ತೈದೆಯೇ. ಬಾರಮ್ಮ ಶ್ರೀಗೌರಿಗೆ ಅಕ್ಕಿ ಕಲ್ಲವ ನೀಡುವೆ, ಎಲೆ ಅಡಿಕೆ ಸುಣ್ಣ ಹಚ್ಚಿ ಬತ ಮೂಲ ನೀಡುವೆ. ಬಾರಮ್ಮ ಶ್ರೀಗೌರಿಯೇ ಪಂಚ ಫಲವ ನೀಡುವೆ, ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿಯ ಕೊಡುತ್ತಾಯೆ. ಪಂಚಭಕ್ಷ್ಯ ಪರಮಾನ್ನ ಸ್ವೀಕರಿಸಿ ತಾಯೇ, ತೃಪ್ತಳಾಗಿ ಮಹಿಮೆ ತೋರು ಮಹನೀಯಳೇ. ಸೌಭಾಗ್ಯವ ಹರಸೆ ನೀ ಶುಭಕಾರಿಣಿ ತಾಯೆ, ಶುಭವ ತೋರು ಸಿರಿಗೌರಿಯೇ, ಶುಭವ ಕೋರು ಸಿರಿಗೌರಿಯೇ, ಶುಭವ ಕೋರು ಸಿರಿಗೌರಿಯೇ, ಶುಭವ ತೋರು ಸಿರಿಗೌರಿಯೇ. ಅರಿಶಿನ ಕುಂಕುಮದಿ ಮಡಿಲನ್ನು ತುಂಬುವೆ, ಮೊತ್ತೈದೆ ತನವ ನೀಡೆ ಮೊತ್ತೈದೆಯೇ, ಮೊತ್ತೈದೆ ತನವ ನೀಡೆ ಮೊತ್ತೈದೆಯೇ, ಮೊತ್ತೈದೆ ತನವ ನೀಡೆ ಮೊತ್ತೈದೆಯೇ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್. ವಿಜಯಾಂಬ ಅವರು ವಿಜಯವಂತವಾಗಿ
ಗೌರಿ ಶ್ರೀಗೌರಿಯನ್ನು ಮನೆಗೆ ಕರೆದು ಮಡಲಕ್ಕಿಯನ್ನು ಕಟ್ಟಿ ಎಲ್ಲಾ ಮುತ್ತೈದೆಯ ಸಾಮಗ್ರಿಯನ್ನು ನಿನಗೆ ಕೊಡ್ತಾ ಇದ್ದೀವಿ, ನನಗೂ ಮುತ್ತೈದೆಯ ತನವನ್ನು ನೀಡಮ್ಮ ಅಂತ ಹೇಳಿ ಆಕೆಯನ್ನು ಬಯಸಿ ಮತ್ತು ಎಲ್ಲಾ ಮುತ್ತೈದೆ ಹರಿಸಿದಂತಹ ವಿಜಯಾಂಬ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು. ಧನ್ಯವಾದಗಳು ಮೇಡಮ್. ಧನ್ಯವಾದ. ಈಗ ಬೆಂಗಳೂರಿನಿಂದ ಅನುರಾಧ ಎಸ್ ಗುಪ್ತಾ ಅವರು ಬರ್ತಾ ಇದ್ದಾರೆ. ಯಾವ ಸಾಂಪ್ರದಾಯಿಕ ಸ್ವಾಗತ ಸುಸ್ವಾಗತ ಅನುರಾಧ ಅವರಿಗೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಾನು ಹಸೆಮಣೆಯಲ್ಲಿ ಮದುಮಗಳು ಹೋಗಕ್ ಮುಂಚೆ ಗೌರಿ ಪೂಜೆ ಮಾಡ್ತಾರೆ, ಆ ಪೂಜೆ ಗೌರಿ ಪೂಜೆ ಯಾತರ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಪೂಜೆ ಮಾಡೋಣ ಬನ್ನಿರೇ, ಪೂಜೆ ಮಾಡೋಣ ಬನ್ನಿರೇ, ಪೂಜೆ ಮಾಡೋಣ ಬನ್ನಿರೇ ಗೌರಮ್ಮನ, ಪೂಜೆ ಮಾಡೋಣ ಬನ್ನಿರೇ, ಪೂಜೆ ಮಾಡೋಣ ಬನ್ನಿ ಮೂರ್ಜಗ ಜನನಿಯ, ಪೂಜೆ ಮಾಡೋಣ ಬನ್ನಿ ಮೂರ್ಜಗ ಜನನಿಯ, ರಾಜರಾಜೇಶ್ವರಿಯ ನಿಪೋ ಗೌರಮ್ಮನ, ರಾಜರಾಜೇಶ್ವರಿ ಎನಿಪೋ ಗೌರಮ್ಮನ, ಪೂಜೆ ಮಾಡೋಣ ಬನ್ನಿರೇ ಗೌರಮ್ಮನ, ಪೂಜೆ ಮಾಡೋಣ ಬನ್ನಿರೇ. ಬಣ್ಣ ಬಟ್ಟಗಳುಟ್ಟ ಭಾಮೆಯರೆಲ್ಲ ನಿಷ್ಠೆಯಾಗಿ ಬನ್ನಿರೇ, ತಟ್ಟೆಗೆ ಅಣಿ ಮಾಡಿ ಸಕಲ ಪದಾರ್ಥವ, ತಟ್ಟೆಗೆ ಅಣಿ ಮಾಡಿ ಸಕಲ ಪದಾರ್ಥವ, ಮುಟ್ಟಿ ಪೂಜಿಸಿ ಸಕಲ ಇಷ್ಟವ ಬೇಡೋಣ, ಮುಟ್ಟಿ ಪೂಜಿಸಿ ಸಕಲ ಇಷ್ಟವ ಬೇಡೋಣ, ಪೂಜೆ ಮಾಡೋಣ ಬನ್ನಿರೇ ಗೌರಮ್ಮನ, ಪೂಜೆ ಮಾಡೋಣ ಬನ್ನಿರೇ. ಗಂಧಾಕ್ಷತೆ ಪುಷ್ಪ ಗೆಜ್ಜೆ ವಸ್ತ್ರ, ಚಂದದ ಅರಿಶಿನ ಕುಂಕುಮ ಹೂ, ಅಂದದ ಕರಿಮಣಿ ಬಿಚ್ಚೋಲ ಬಳೆ ನಿಟ್ಟು, ಅಂದದ ಕರಿಮಣಿ ಬಿಚ್ಚೋಲ ಬಳೆ ನಿಟ್ಟು, ಮಂದಾರ ಮಲ್ಲಿಗೆ ಮಾಲೆ ಹೂವನ್ನೇ ಮುಡಿಸಿ, ಮಂದಾರ ಮಲ್ಲಿಗೆ ಮಾಲೆ ಹೂವನ್ನೇ ಮುಡಿಸಿ, ಪೂಜೆ ಮಾಡೋಣ ಬನ್ನಿರೇ, ಪೂಜೆ ಮಾಡೋಣ ಬನ್ನಿರೇ. ಶಾಲ್ಯಾನ ಶಾಖಂಗಳು ಮಂಡಿಗೆ ಮೊದಲಾದ ಮೇಲಾದ ಚಿತ್ರಾನ್ನವು, ಮೇಲು ಪರಿಮಳ ಧೂಪ ದೀಪಾರತಿ ಎತ್ತಿ, ಮೇಲು ಪರಿಮಳ ಧೂಪ ದೀಪಾರತಿ ಎತ್ತಿ, ಸಾಲು ಮಾಡಿ ಕಾಯಿ ಫಲವ ಸಮರ್ಪಿಸಿ, ಪಾಲು ಮಾಡಿ ಕಾಯಿ ಫಲವ ಸಮರ್ಪಿಸಿ, ಪೂಜೆ ಮಾಡೋಣ ಬನ್ನಿರೇ ಗೌರಮ್ಮನ, ಪೂಜೆ ಮಾಡೋಣ ಬನ್ನಿರೇ. ಚಿನ್ನದರಿವಾಣದಲ್ಲಿ ಭಾಮೆಯರೆಲ್ಲ ರನ್ನದ ರತಿಯ ಮಾಡಿ, ಚಿನ್ನದರಿವಾಣದಲ್ಲಿ ಭಾಮೆಯರೆಲ್ಲ ರನ್ನದ ರತಿಯ ಮಾಡಿ, ಚಿನ್ನದ ಸೊಡಲಿಟ್ಟು ಘೃತಿ ಭಕ್ತಿಯನ್ನಾಗಿ, ಚಿನ್ನದ ಸೊಡಲಿಟ್ಟು ಘೃತ ಭಕ್ತಿಯನ್ನಾಗಿ, ಸಣ್ಣರ
ಕಿರಾರಿಯರೆಲ್ಲ ಸಣ್ಣ ರಾಗದಲ್ಲಿ ಪಾಡುತ್ತಲಿ ನಾರಿಯರೆಲ್ಲ ಪೂಜೆ ಮಾಡೋಣ ಬನ್ನಿರೇ ಪೂಜೆ ಮಾಡೋಣ ಬನ್ನಿರೇ ಗೌರಮ್ಮನ ಪೂಜೆ ಮಾಡೋಣ ಬನ್ನಿರೇ ಪೂಜೆ ಮಾಡೋಣ ಬನ್ನಿ ಮೂರ್ಜಗಜ್ಜನನಿಯ ಪೂಜೆ ಮಾಡೋಣ ಬನ್ನಿ ಮೂರ್ಜಗಜ್ಜನನಿಯ ರಾಜರಾಜೇಶ್ವರಿ ಎನಿಪೋ ಗೌರಮ್ಮನ ಪೂಜೆ ಮಾಡೋಣ ಬನ್ನಿರೇ ಪೂಜೆ ಮಾಡೋಣ ಬನ್ನಿರೇ ಎಲ್ರಿಗೂ ಧನ್ಯವಾದಗಳು. ಈ ಅವಕಾಶ ಕೊಟ್ಟಿರೋ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು. ವಂದನೆಗಳು ಅನುರಾಧ, ಶ್ರೀಮತಿ ಅನುರಾಧರವರೇ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಆ ಗೌರಿ ಪೂಜೆ ಪ್ರಾರಂಭದಿಂದ ಆ ಮುತ್ತಿನ ಆರತಿವರೆಗೂ ಏನೆಲ್ಲ ತೆಗೆದುಕೊಳ್ಬೇಕು, ಯಾವ ಅದು ಗೆಜ್ಜೆ ವಸ್ತ್ರ ಇರ್ಬೋದು, ಅರಿಶಿನ ಇರ್ಬೋದು, ಕುಂಕುಮ ಇರ್ಬೋದು, ಪೂಜಾ ಸಾಮಗ್ರಿ ಇರ್ಬೋದು, ಅಷ್ಟನ್ನು ತೆಗೆದುಕೊಂಡು ಮೂರ್ಜಗ ಜಗನನಿಗೆ ಅಂದ್ರೆ ಮೂರ್ ಜಗಗಳ ಜನನಿಗೆ ಆ ಗೌರಿ ದೇವಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂಥೇಳಿ ಹಾಡಿನ ಮೂಲಕವಾಗಿ ಅತ್ಯಂತ ಅದ್ಭುತವಾಗಿ ಹಾಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಂತರ ಬೆಂಗಳೂರಿನಿಂದ ಹಳ್ಳಿಗೆ ಬರ್ತಾ ಇದ್ದಾರೆ ಸುಧಾ ಪಿ ವಿ ಅವರು. ಸ್ವಾಗತ, ಸುಸ್ವಾಗತ ಸುಧಾ ಪಿ ವಿ ಅವರಿಗೆ. ಹಾಡ್ಬೋದಮ್ಮ, ಅನ್ಮ್ಯೂಟ್ ಆಗಿದೆ ನಿಮ್ದು. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಎಲ್ಲರೂ ಮದುವೆದು ಆಮೇಲೆ ಮಡ್ಲಕ್ಕಿ ಹಾಡುಗಳು ಎಲ್ಲ ಹಾಡಿದ್ರು, ಆದ್ರೆ ನಾನು ಈಗ ಹಾಡ್ತಾ ಇರೋದು ಬಂದು ಮಗು ಹುಟ್ಟಿದ್ಮೇಲೆ ಮಗುನ ತೊಟ್ಲಿಗೆ ಹಾಕ್ತೀವಿ, ಆದ್ರೆ ತೊಟ್ಲಿಗೆ ಹಾಕಕ್ ಮುಂಚೆ ಗುಂಡಪ್ಪನ ಅದ್ರಲ್ಲಿ ಕೂಡಿಸಿ ಮಗು ಗುಂಡಪ್ಪನ ತರನೇ ಗಟ್ಟಿ ಮುಟ್ಟಾಗಲಿ ಅಂತ ಹೇಳ್ತೀವಿ. ಆ ಗುಂಡು ಕಲ್ಲಿನ ಬಗ್ಗೆ ಒಂದು ಜೋಜೋ ಹಾಡು ಹಾಡ್ತಾ ಇದ್ದೀನಿ ನಾನು. ಹಾಡಿಮ್ಮ. ಜೋ 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 ಗುಂಡಪ್ಪ ನಿಜಗದೋಳು ಬಲು ವಿಖ್ಯಾತನಪ್ಪ. ಜೋ 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 ಗುಂಡಪ್ಪ ನಿಜಗದೋಳು ಬಲು ವಿಖ್ಯಾತನಪ್ಪ. ಜೋ ಜೋ ಕಣಕ ಹೂರಣ ದೋಸೆ ಹಿಟ್ಟುಗಳೆಲ್ಲ ಕ್ಷಣದೋಳು ಚೆನ್ನಾಗಿ ತಿರುವೋಕೆ ಬಲ್ಲ. ಸೆಣಸುವ ಜನನಿಯ ಕಾಡಿಪನಲ್ಲ ಕುಣಿಸಿದರಾಡುವ ಧರಿಸುತ್ತಾನಲ್ಲ. ಜೋ 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 ಗುಂಡಪ್ಪ ನಿಜಗದೋಳು ಬಲು ವಿಖ್ಯಾತನಪ್ಪ. ಜೋ ಜೋ ಸೊಂಟದ ಮೇಲ್ಗಡೆ ನಿಲ್ಲುವನಲ್ಲ ತುಂಟರ ಕಂಡರೆ ಸಹಿಸುವನಲ್ಲ. ಬಂಟನು ಜಾರುತ್ತ ಬಿದ್ದರೆ ಕಾಲ ಕುಂಟನು ಮಾಡಲು ಚೆನ್ನಾಗಿ ಬಲ್ಲ. ಜೋ ಜೋ ತೊಟ್ಟಿಲು ಬೇಕೆಂದು ಕಾಡುವನಲ್ಲ ತೊಟ್ಟಿಯ ಮೂಲೆಯೊಳ್ ಮಲಗಲು ಬಲ್ಲ. ಪೆಟ್ಟಿಗೆ ಬಟ್ಟೆಯ ಕೇಳುವನಲ್ಲ ಹುಟ್ಟಿದರಿವನಂತ ಮಗ ಕಷ್ಟವಿಲ್ಲ. ಜೋ 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 ಗುಂಡಪ್ಪ ನಿಜಗದೋಳು ಬಲು ವಿಖ್ಯಾತನಪ್ಪ. ಜೋ ಜೋ ಸುಣ್ಣದ ಬೊಟ್ಟುಗಳಿಟ್ಟರೆ ಎನ್ನಪ್ಪ ಕಣ್ದೃಷ್ಟಿ ಆಗುವ ಭಯವಿಲ್ಲವಪ್ಪ. ಸಣ್ಣ ಕೂಸಂದೆತ್ತಿ ದೊಡ್ಡ ಭೂತಪ್ಪ ಬಣ್ಣಿಸಲಾರೇನೋ ನಿನ್ನ ಗುಂಡಪ್ಪ. ಜೋ ಜೋ ಜನನಿಯು ಗುಂಡನು ತೊಟ್ಟಿಲಲಿಟ್ಟು ವಿನಯದಿ ತೂಗಿದಳ ಆನಂದ ಪಟ್ಟು. ಜೋ 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 ಗುಂಡಪ್ಪ ನಿಜಗದೋಳು ಬಲು ವಿಖ್ಯಾತನಪ್ಪ. ಜೋ ಜೋ ಧನ್ಯವಾದಗಳು. ಧನ್ಯವಾದಗಳಮ್ಮ, ತುಂಬಾ ಚೆನ್ನಾಗಿ ಹಾಡಿದ್ರೆ ಚೆನ್ನಾಗೂ ಇತ್ತು, ಒಂದು ರೀತಿಯಾಗಿ ತುಂಬಾ ಚೆನ್ನಾಗಿತ್ತು, ಮಧುರವಾಗಿತ್ತು. ಆ ಗುಂಡಪ್ಪ ನೀವು ಹೇಳಿದಾಗೇನೆ ಜಗದಲ್ಲೂ ಬಲು ವಿಖ್ಯಾತನಾಗಿರ್ತಕ್ಕಂಥ ಗುಂಡಪ್ಪ, ಬಟ್ಟೆನೂ ಕೇಳಲ್ಲ ಅವನು, ಎಲ್ಲಿ ಬೇಕಾದ್ರೂ ಮಲಗ್ತಾನೆ. ಸೊ ಅಂತ ಗುಂಡಪ್ಪನಿಗೆ ಉತ್ತಮವಾಗಿರ್ತಕ್ಕಂಥದ್ದು ಹಾಡನ್ನು ಹೇಳಿದ್ರಿ, ಮನರಂಜನಾತ್ಮಕವಾಗೂ ಇತ್ತು. ಸುಧಾ ಅಂತಂದ್ರೆ ಅಮೃತ, ಸೊ ಅಂತಹ ಅಮೃತಧಾರಿಯಾಗಿ ಹಾಡನ್ನು ಹಾಡಿದ್ರಿ. ಧನ್ಯವಾದಗಳು ಸುಧಾ ಅವರೇ. ಧನ್ಯವಾದಗಳು. ಬೆಂಗಳೂರಿನಿಂದ ಪೂರ್ಣಿಮಾ ರಂಗನಾಥ್ ಅವರು ಬಂದಿದ್ದಾರೆ. ಯಾವ ಹಾಡನ್ನು ನಮ್ಮ ಮುಂದೆ ಸಾಂಪ್ರದಾಯಿಕವಾಗಿ ತೆಗೆದುಬರುತ್ತೆ ನೋಡೋಣ. ಸ್ವಾಗತ, ಸುಸ್ವಾಗತ
ಪೂರ್ಣಿಮಾ ರಾಮನಾಥ್ ಅವರಿಗೆ. ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಮ್ಮ. ಈ ಸಂಪ್ರದಾಯ ಎನ್ನುವುದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಶುಭ ಕಾರ್ಯಗಳಿಂದ ಹಿಡಿದು ಹೊಲ ಗದ್ದೆಗಳಲ್ಲಿ ಬರುವ ಬೆಳೆಯನ್ನು ಪೂಜಿಸುವವರಿಗೂ ಸಹ ಸಂಪ್ರದಾಯಬದ್ಧವಾಗಿ ನಡೆಯುವಂತಹದ್ದು. ಇದನ್ನು ಹಾಡು ಹಸೆಗಳ ಮೂಲಕ ಮಾಡುವುದುಂಟು. ಮಂತ್ರ ಘೋಷಗಳಿಂದ ಪ್ರಭಾವಶಾಲಿ ಈ ಹಾಡುಗಳಿಗೆ ಇದೆ ಎಂದು ಹೇಳಬಹುದು. ಹಾಗಾಗಿ ಶುಭ ಕಾರ್ಯದ ಎಲ್ಲಾ ಸಂದರ್ಭಗಳಲ್ಲೂ ಡೋಲು ಬಾರಿಸುವುದು ಎಂದರೆ ಮಂಗಳವಾದ್ಯ ನುಡಿಸುವುದು ಅತಿ ಪ್ರಮುಖವಾದದ್ದು ಅಂತ ಹೇಳಬಹುದು. ಹಾಗೆ ಪ್ರತಿ ಹಂತದಲ್ಲೂ ಡೋಲು ಶಬ್ದ ಬೇಕೇ ಬೇಕು. ಮಾಂಗಲ್ಯ ಧಾರಣೆ ಆಯಿತು ಎಂದು ತಿಳಿಸುವುದು ಕೂಡ ಡೋಲಿನ ಶಬ್ದವೇ. ಡೋಲಿನ ನಿನಾದ ಹಂತ ಹಂತಕ್ಕೂ ವ್ಯತ್ಯಾಸವಿದೆ. ಅಂತಹ ಡೋಲು ಸುತ್ತು ಡೋಲು ಎಂಬ ಶುಭ ಕಾರ್ಯ ಪ್ರಾರಂಭ ಮಾಡುವ ವಿಧಾನಗಳನ್ನು ನನ್ನ ಹಾಡಿನಲ್ಲಿ ಹೇಳುತ್ತಿದ್ದೇನೆ. ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಶುಭಾಶಯಗಳನ್ನು ಅರ್ಪಿಸುತ್ತಾ ಡೋಲಾಯಾಂಚಲ ಹಾಡನ್ನು ಹೇಳುತ್ತಿದ್ದೇನೆ. ಡೋಲಾಯಾಂಚಲ ಡೋಲಾಯ ಡೋಲಾಯಾಂಚಲ ಡೋಲಾಯ ಕಳಸದಲ್ಲಿ ದೇವಿಯ ಪೂಜೆಯನ್ನು ನಡೆಸುವ ಮುತ್ತೈದೆಯರೆಲ್ಲ ಸಂಭ್ರಮದಿ ಕಳಸದಲ್ಲಿ ದೇವಿಯ ಪೂಜೆಯನ್ನು ನಡೆಸುವ ಮುತ್ತೈದೆಯರೆಲ್ಲ ಡೋಲಾಯ ಅರಿಶಿನ ಕುಟ್ಟಲು ಹೊರಳಿಗೆ ಸಿಂಗಾರ ಅರಿಶಿನ ಕುಟ್ಟಲು ಹೊರಳಿಗೆ ಸಿಂಗಾರ ಫಲಪುಷ್ಪಗಳಿಂದ ಅಲಂಕಾರ ಫಲಪುಷ್ಪಗಳಿಂದ ಡೋಲಾಯ ಡೋಲಾಯಾಂಚಲ ಡೋಲಾಯ ಡೋಲಾಯಾಂಚಲ ಡೋಲಾಯ ಒನಕೆಗೆ ಪಟ್ಟು ಪೀತಾಂಬರ ದುಡುಗೆಯು ಮುತ್ತು ರತ್ನದ ಸರಗಳು ಒನಕೆಗೆ ಪಟ್ಟು ಪೀತಾಂಬರ ದುಡುಗೆಯು ಮುತ್ತು ರತ್ನದ ಡೋಲಾಯ ನಾರಿಯರೆಲ್ಲ ಹರುಷದಿ ಮಿಂದು ನಾರಿಯರೆಲ್ಲ ಹರುಷದಿ ಮಿಂದು ಅರಿಶಿನ ಕುಟ್ಟಲು ಬಂದಿಹರು ಅರಿಶಿನ ಕುಟ್ಟಲು ಡೋಲಾಯ ಡೋಲಾಯಾಂಚಲ ಡೋಲಾಯ ಡೋಲಾಯಾಂಚಲ ಡೋಲಾಯ ಪರಶಿವನ ಮಡದಿ ಸೌಭಾಗ್ಯ ಕತಿ ದೇವಿ ಗೌರಿ ದೇವಿಯನ್ನು ಪೂಜಿಸುವ ಪರಶಿವನ ಮಡದಿ ಸೌಭಾಗ್ಯ ಕತಿ ದೇವಿ ಗೌರಿ ದೇವಿಯನ್ನು ಡೋಲಾಯ ಸರ್ವವರ್ಣ ಭೂಷಿತೆ ಶ್ರೀ ಗೌರಿ ದೇವಿಯ ಸರ್ವವರ್ಣ ಭೂಷಿತೆ ಶ್ರೀ ಗೌರಿ ದೇವಿಯ ಕರ ಮುಗಿದು ನಾರಿಯರು ಪ್ರಾರ್ಥಿಪರು ಕರ ಮುಗಿದು ನಾರಿಯರು ಡೋಲಾಯ ಡೋಲಾಯಾಂಚಲ ಡೋಲಾಯ ಡೋಲಾಯಾಂಚಲ ಡೋಲಾಯ 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 ನಮಸ್ಕಾರ. ಡೋಲಿನ ಬಗ್ಗೆ ಡೋಲಿನ ಮಹಿಮೆಯ ಬಗ್ಗೆ ಅತ್ಯಂತ ಅದ್ಭುತವಾಗಿ ಡೋಲಾಯಮಾನವಾದ ರೀತಿಯಲ್ಲಿ ಹಾಡಿದ್ರೆ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಪೂರ್ಣಿಮಾ ರಾಮನಾಥ್ ಅವರಿಗೆ ಕೃತಜ್ಞತೆಗಳು, ವಂದನೆಗಳು. ಮುಂದೆ ಹಾಡ್ಲಿಕ್ಕೆ ಬರ್ತಾ ಇದ್ರೆ ಬೆಂಗಳೂರಿನಿಂದ ಮಂಜುಳಾ ದೇವಿ ಅವರು. ಸ್ವಾಗತ, ಸುಸ್ವಾಗತ ಮಂಜುಳಾ ದೇವಿ ಅವರಿಗೆ. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಮ್ಮ. ನಮಸ್ಕಾರ, ನಾನು ಯಲಹಂಕದಿಂದ ಸಂಪ್ರದಾಯ ಗೀತೆ ಭಾಗಿಸ್ತಾ ಇದ್ದೇನೆ. ಮದುವೆಗೆ ಮೊದಲು ಮಾಡೋದು ಇವಾಗ ಎಲ್ಲರಿಗೂ ಗೊತ್ತು, ಅರಿಶಿನ ಕೊಟ್ಟದ್ದು. ಅದರ ಪ್ರಾಮುಖ್ಯತೆ ಏನು ಅಂತ ಈ ಹಾಡಿನ ಮೂಲಕ ನಾವು ತಿಳಿಯೋಣ. ಕುಟ್ಟಿ ಕುಟ್ಟಿ ನಾವು ಅರಿಶಿನ ಕೊಂಬನ್ನ ಮಾತಾಯಿ ಗೌರಿಯ ಮಾಡೋಣ
ಕುಟ್ಟಿ ಕುಟ್ಟಿ ನಾವು ಅರಿಶಿನ ಕೊಂಬನ್ನ ಮಾತಾಯಿ ಗೌರಿಯ ಮಾಡೋಣ. ಅರಿಶಿನ ಕುಂಕುಮ ಹೂವನ್ನು ಹಾಕಿ, ಅರಿಶಿನ ಕುಂಕುಮ ಹೂವನ್ನು ಹಾಕಿ ಮನ್ಸಾರ ದೇವಿಯ ನಮಿಸೋಣ. ಮನ್ಸಾರ ದೇವಿಯ ನಮಿಸೋಣ. ಧೂಪ ಹಾಕಿ ದೀಪ ಬೆಳಗಿ, ಹಣ್ಣು ಕಾಯಿ ತಾಂಬೂಲ ಕರ್ಪೂರದಾರತಿ ಮಾಡೋಣ. ಧೂಪ ಹಾಕಿ ದೀಪ ಬೆಳಗಿ, ಹಣ್ಣು ಕಾಯಿ ತಾಂಬೂಲ ಕರ್ಪೂರದಾರತಿ ಮಾಡೋಣ. ಜಗದಂಬೆ ಗೌರಿಗೆ ಬಾಗಿನ ಬಿತ್ತು, ಜಗದಂಬೆ ಗೌರಿಗೆ ಬಾಗಿನ ಬಿತ್ತು, ಸೌಭಾಗ್ಯ ಸಂಪತ್ತು ಬೇಡೋಣ, ಸೌಭಾಗ್ಯ ಸಂಪತ್ತು ಬೇಡೋಣ. ಕುಟ್ಟಿ ಕುಟ್ಟಿ ನಾವು ಅರಿಸಿನ ಕೊಂಬನ್ನ ಮಾತಾಯಿ ಗೌರಿಯ ಮಾಡೋಣ. ಸಿರಿ ಗೌರಿ ಹಂಗೆ ಸಿಂಗಾರಗುಂಡ, ಸಿರಿ ಗೌರಿ ಹಂಗೆ ಸಿಂಗಾರಗುಂಡ, ಹೆಣ್ಣಿಗೆ ಆರತಿ ಎತ್ತೋಣ. ಮಕ್ಕಳನ್ನ ಹೆತ್ತು ಮುತ್ತಂತ ಸಂಸಾರ, ಮಕ್ಕಳನ್ನ ಹೆತ್ತು ಮುತ್ತಂತ ಸಂಸಾರ ಮಾಡೆಂದು ಅವಳ ಹರಸೋಣ, ಮಾಡೆಂದು ಅವಳ ಹರಸೋಣ. ಕುಟ್ಟಿ ಕುಟ್ಟಿ ಓಹೋ ಕುಟ್ಟಿ ಕುಟ್ಟಿ ನಾವು ಅರಿಸಿನ ಕೊಂಬನ್ನ ಮಾತಾಯಿ ಗೌರಿಯ ಮಾಡೋಣ. ಮಾತಾಯಿ ಗೌರಿಯ ಮಾಡೋಣ. ಮಾತಾಯಿ ಗೌರಿಯ ಮಾಡೋಣ. ಧನ್ಯವಾದಗಳು. ಧನ್ಯವಾದಗಳು ಮಂಜುಳಾ ದೇವಿಯವರೇ, ತುಂಬಾ ಕುಟ್ಟಿ ಕುಟ್ಟಿ ಅಂತ ಒತ್ತಿ ಒತ್ತಿ ಹೇಳಿದ್ರೆ, ಸೊ ಅರಿಶಿಣದ ಕೊಂಬಣ್ಣ ಕುಟ್ಟಿ ಕುಟ್ಟಿ ಅದನ್ನ ಗೌರಿಯನ್ನಾಗಿ ಮಾಡಿ, ಸೊ ಅದನ್ನ ಆ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಎಲ್ಲಾ ಇಚ್ಛೆಗಳು ನೆರವೇರುತ್ತೆ ಅಂತ ಹೇಳಿ ಹಾಡಿದ ಮುಖಾಂತರವಾಗಿ ಅತ್ಯಂತ ಅದ್ಭುತವಾಗಿ ಹಾಡಿ ತೋರಿಸಿದ್ರಿ. ನಂಗೆ ಹಿಡಿಸಿದ್ದು ಅಂತಂದ್ರೆ ಒತ್ತಿ ಒತ್ತಿ ನೀವು ಕುಟ್ಟಿ ಕುಟ್ಟಿ ಅಂತ ಹಾಡಿದ್ರಲ್ಲ, ತುಂಬಾ ಹಿಡಿಸ್ತು. ಧನ್ಯವಾದಗಳು. ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ವಂದನಾರ್ಪಣೆ ನಮ್ಮ ವಸಲ ಮದನ ಅವರಿಂದ, ಕರ್ನಾಟಕ ಆರ್ಯವಶ್ಯ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ವಸಲ ಮದನ ಅವರಿಂದ ವಂದನಾರ್ಪಣೆ. ಜೈ ಭುವನೇಶ್ವರಿ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಬಟ್ ನೀವು ಕಾಣಿಸ್ತಾ ಇಲ್ಲ. ಓಕೆ 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 ಸರ್. ಹಾ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಹಾ ಹಾ ಓಕೆ ಸರ್. ಹಾ, ಈಗ ಕಾಣಿಸ್ತಾ ಇದೆ. ಜೈ ಭುವನೇಶ್ವರಿ. ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು ಈ ಕೋವಿಡ್ ಸಂದರ್ಭದಲ್ಲಿ ಏರ್ಪಡಿಸಿರುವಂತಹ ಅಂತರ್ಜಾಲ ಕಾರ್ಯಕ್ರಮ 18ನೇ ಭಾನುವಾರದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೀರಾ ಸರ್. ನೀವು ಹೇಳಿದ್ರಿ ಇದು ಹಿರಿಯರ ಒಂದು ಕಾರ್ಯಕ್ರಮ ಅಂತನ್ಬಿಟ್ಟು ಸರ್. ಹಿರಿಯರಲ್ಲ ಸರ್, ಅನುಭವದಲ್ಲಿ ಅವರು ಹಿರಿಯರು ಅಷ್ಟೇ ಸರ್. ಯಾವಾಗ್ಲೂ ಅವ್ರ ಮನಸ್ಸು 16 ವಯಸ್ಸಿನ ಒಂದು ಮನಸ್ತತ್ವವನ್ನೇ ಅವರು ಹೊಂದಿರ್ತಾರೆ. ಎಲ್ಲರಿಗೂ ಅವ್ರೇನು ಅವಾಗ ಕಲ್ತಿದ್ದಾರೆ ಅದನ್ನ ನಮ್ಗೆ ಇವಾಗ ಹಂಚ್ಕೊಡ್ತಾ ಇದಾರೆ ಅವರು. ನಿಜವಾಗಿಯೂ ಇದಕ್ಕೆ ನಾವು ಅವ್ರಗಳಿಗೆಲ್ಲ ಋಣಿ ಆಗಿರ್ಬೇಕು ಸರ್. ಮತ್ತೆ ಈ ಒಂದು ಕಾರ್ಯಕ್ರಮದ ಒಂದು ಪರಿಕಲ್ಪನೆ ನಿಜವಾಗಿಯೂ ನಮ್ಮ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯವರಿಗಿರ್ಬೋದು ಅಥವಾ ಅಧ್ಯಕ್ಷರಿಗಿರ್ಬೋದು ಮತ್ತೆ ನಾಗಭೂಷಣ ಅವರಿಗೆ, ಮುಖ್ಯವಾಗಿ ನಾಗಭೂಷಣ ಅವ್ರಿಗೆ ಬಂದಿರುತ್ತೆ ಈಗ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕು ಅಂತ ಹೇಳಿ. ಮತ್ತೆ ಇದನ್ನ ಸತತವಾಗಿ 18 ವಾರದಿಂದ ಸುಸೂತ್ರವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಡಾಕ್ಟರ್ ನಾಗಭೂಷಣ ಅವರು. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಅಧ್ಯಕ್ಷರು ಕೆ ಎಲ್ ನಟರಾಜ್ ರವರು ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಹಾಗೂ ಮತ್ತೆ ಸ್ವಾಗತವನ್ನ ಮುಖ್ಯ ಅತಿಥಿಗಳಿಗೆ ಹಾಗೂ ಆಗಮಿಸಿರುವವರಿಗೆ ಎಲ್ಲರಿಗೂ ಕೂಡ ಬಹಳ ಸುಂದರವಾಗಿ ಸ್ವಾಗತವನ್ನ ಕೋರಿದ್ರು. ಎಲ್ಲರಿಗೂ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಆದಿಯಲ್ಲಿ ಶಾಂತಲಾ ಕೆ ಆರ್ ಅವರು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಎಲ್ಲರ ಮನಸ್ಸನ್ನು
ಬಹಳ ತೃಪ್ತಿ ಪಡಿಸಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸ್ತೇನೆ. ಹಾಗೆ ನಮ್ಮ ಆತ್ಮೀಯ ಗೆಳತಿ ಶ್ರೀಮತಿ ಗೋಕುಲಾ ಚಲಪತಿಯವರು ಅವರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ರು. ಒಂದ್ ರೀತಿಯಲ್ಲಿ ನಮಗೆ ಗುರುಗಳು ಕೂಡ ಹೌದು, ಅವರು ಅವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಲ್ಮಯ ಮಾತನಾಡಿ ತಮ್ಮ ಸಿರಿಕಂಠದ ಪರಿಚಯವನ್ನ ಮಾಡಿಕೊಟ್ಟಿರ್ತಾರೆ. ಇವರು ಮಹಾಮಂಡಲದ ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಕೂಡ ಪರಿಷತ್ತಿನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತವರು ಆತ್ಮೀಯರಾದ ಶ್ರೀಮತಿ ಭಾಗ್ಯಲಕ್ಷ್ಮಿ ಮದನ ಗೋಪಾಲ್, ಮಾಗಡಿಯ ಪದ್ಮಾವತಮ್ಮ ನಮ್ಮ ಹಿರಿಯರು, ಮತ್ತೆ ಚಿಕ್ಕಮಗಳೂರಿನ ನಾಗಲಕ್ಷ್ಮಿ ನಮ್ಮ ಆತ್ಮೀಯರು, ಹಿರಿಯೂರಿನ ಟಿ ಸುಲೋಚನಾರವರು, ಬೆಂಗಳೂರಿನ ರಾಮಪ್ರಸನ್ನ, ಭದ್ರಾವತಿಯ ಜಯಶ್ರೀಯವರು, ಮೈಸೂರಿನ ಸುನಂದಾ ಸುಭಾಷ್ ನಮ್ಮ ಆತ್ಮೀಯ ಗೆಳತಿಯವರು, ಬಳ್ಳಾರಿಯ ಸುಜಾತ ಅವರು, ಬೆಂಗಳೂರಿನ ಕೌಸಲ್ಯ ದೇವಿ, ಬೆಂಗಳೂರಿನ ವಿಜಯ ಅಂಬ, ಹಾಗೆ ಬೆಂಗಳೂರಿನ ಅನುರಾಧ ನನ್ನ ಆತ್ಮೀಯ ಗೆಳತಿ, ಹಾಗೂ ಸುಧಾ ಪಿ ವಿ ಅವರು, ಪೂರ್ಣಿಮಾ ರಾಮನಾಥ್ ಬೆಂಗಳೂರಿನಿಂದ ನಮ್ಮ ಅತ್ತಿಗೆಯವರು, ಹಾಗೂ ಬೆಂಗಳೂರಿನ ಮಂಜುಳಾ ದೇವಿಯವರು ನಮ್ಮ ಆತ್ಮೀಯ ಸ್ನೇಹಿತರು. ಈ 14 ಜನ ವೈವಿಧ್ಯಮಯವಾದಂತಹ ಹಾಡುಗಳನ್ನ ಹಾಡಿದ್ದಾರೆ ಸರ್. ಅಂದ್ರೆ ಈ ಸಂಪ್ರದಾಯ ಅನ್ನೋದು ನಮ್ಮ ಒಂದು ನಾಗರಿಕತೆ ಯಾವಾಗ ಹುಟ್ಕೊಂಡು ಬಂತೋ ಆಗ್ಲಿಂದ ಈ ಸಂಪ್ರದಾಯಗಳೆಲ್ಲ ಬಂದಿದೆ. ಆದ್ರೆ ಹಿಂದಿನ ಕಾಲದಲ್ಲಿ ಯಾವುದನ್ನೇ ಆಗಲಿ ಹಣ ಕೊಟ್ಟು ಕಲಿತಾ ಇರ್ಲಿಲ್ಲ. ಹಣ ಕೊಟ್ಟು ಕಲ್ತಿದ್ದಂತಹ ಯಾವ್ದನ್ನ ನಮ್ ಬಹಳಷ್ಟು ವರ್ಷಗಳನ್ನ 80th century ಅಂತಹದ್ದು ಯಾವ್ದೇ ಇರ್ಲಿಲ್ಲ. ಯಾರೇನ್ ಅವ್ರು ಕಲ್ತಿದ್ದಾರೋ ಅದನ್ನ ಎಲ್ಲರಿಗೂ ಹಂಚಿಕೊಡ್ತಾ ಇದ್ರು, ಎಲ್ಲರಿಗೂ ಕಲಿಸ್ತಾ ಇದ್ರು. ಯಾವ್ದ್ರ ಒಂದ್ ಮನೆಯಲ್ಲಿ ಹೆಣ್ಣು ಮಗುಗೆ ಮದ್ವೆ ನಿಶ್ಚಯ ಆಗಿದೆ ಅಂದ್ರೆ ಏ ನೋಡ ಅವ್ರ ಮನೆಯಲ್ಲಿ ಚೆನ್ನಾಗಿ ಹಾಡು ಹೇಳ್ಕೊಡ್ತಾರೆ, ಹೋಗ್ ಕಲ್ತ್ಕೊಂಡ್ ಬಾ. ಮದ್ವೆ ನೋಡಕ್ ಬಂದಾಗ ವರನ ಎದುರಿಗೆ ಆಡೋದಿಕ್ಕೂ ಕೂಡ ಯಾರ ಮನೇಲಿ ಅದನ್ನ ಕಲ್ತ್ಕೊಂಡ್ ಬರಕ್ಕೆ ಹೇಳ್ತಾ ಇದ್ರು. ಹಾಗೆ ಮದ್ವೆಗಿರ್ಬಹುದು ಅಂದ್ರೆ ಹೆಣ್ಣು ಮಗು ಪುಷ್ಪವತಿ ಆದಾಗಿಂದ ಮತ್ತೆ ಮದುವೆಗೆ, ಬೂದೂಟಕ್ಕೆ, ನಾಗೋಲಿಗೆ, ಸೀಮಂತಕ್ಕೆ, ಆಮೇಲೆ ಮಗು ಹುಟ್ಟಿದ್ಮೇಲೆ ಮಗುಗೆ ಬಜೆ ಬೆಣ್ಣೆ ಇಡುವಾಗ, ನಾಮಕರಣಕ್ಕೆ, ಕಿವಿ ಚುಚ್ಚುವಾಗ, ಮನೆ ತುಂಬಿಸ್ಕೊಳ್ಳುವಾಗ, ಆಮೇಲೆ ಮಗಳನ್ನ ಮದುವೆ ಮಾಡಿ ಬೇರೆ ಮನೆಗೆ ಕಳಿಸುವಾಗ ಮಗಳಿಗೆ ತಾಯಿ ಕೂಡ ಬುದ್ಧಿ ಮಾತನ್ನ ಹೇಳ್ತಾ ಇದ್ರು. ತೊಟ್ಟಿಲ ಶಾಸ್ತ್ರ, ಹೀಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಲು ನಮ್ದು ಸಂಪ್ರದಾಯ ಆಗ್ಲೂ ಇದ್ವು, ಈಗ್ಲೂ ಇದೆ, ಈಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದಾರ. ಆ ಸಂಪ್ರದಾಯಗಳಿಗೆ ಆ ಒಂದೊಂದು ಹಾಡುಗಳನ್ನ ಅದ್ ಯಾರು ಸೃಷ್ಟಿ ಮಾಡಿದ್ರು, ಅದ್ ಹೇಗ್ ಬಂತು, ಯಾರಿಗೂ ಅದು ಇದುವರೆಗೂ ಅಷ್ಟು ಪರಿಚಯ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಹಿರಿಯರ ಬಾಯಿಂದ, ಒಬ್ರ ಬಾಯಿಂದ ಅದು ಬಂದು ಬರ್ದ ಅದು ಕಲಿತಾ ಇದ್ರು. ಆ ಹಾಡುಗಾರಿಕೆ ಇರೋದು ನಿಜವಾಗ್ಲು ಹಿರಿಯಾದಂತಹ ಮಾಗಡಿಯ ಪದ್ಮಾವತಮ್ಮನವರು 77 ಹಿಂದೆ ಕಲ್ತಿರೋ ಹಾಡನ್ನ ಇವತ್ ಹಾಡಿದ್ದಾರೆ ಅಂದ್ರೆ ನೆನಪಿಟ್ಕೊಂಡು ಬುಕ್ ನೋಡಿಲ್ಲ ಸರ್. ನಾವು ಏನಾದ್ರೂ ಒಂದು ಹಾಡು ಕಲ್ತಿದ್ರೆ ಮರ್ತೋಗ್ಬಿಟ್ರೆ ಮತ್ತೆ ಎಲ್ಲ ಪುಸ್ತಕ ಬರ್ತೀವಿ. ಅವ್ರು ಅದನ್ನ ಮಾಡಿದೆ, ಅದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಸರ್ ಬಹಳ ಸಂತೋಷ ಆಗುತ್ತೆ. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ಎಲ್ಲ ಆರ್ಯವೈಶ್ಯರಿಗೆ ನೀವೆಲ್ಲರೂ ಸೇರಿ ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಿದ್ದೇನೆ. ಹಾಗೆ ನಮ್ಮ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರೆಲ್ಲರಿಗೂ, ಹಾಗೂ ಪೂರಕವಾಗಿ ಬೆಂಬಲವಾಗಿ ನಿಂತಿರುವಂತಹ ಎಲ್ಲಾ ಪ್ರೇಕ್ಷಕರಿಗೂ ಕೂಡ, ನಮ್ಮ ಝೂಮ್ ಇದರಲ್ಲಿ ಆಪ್ ಅಲ್ಲಿ ನೋಡ್ತಿರುವಂತಹವರಾಗಿರ್ಬೋದು, ಫೇಸ್ಬುಕ್ ನಲ್ಲಿ ನೋಡ್ತಿರುವಂತಹವರಾಗ್ಬೋದು, ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಮೇಡಮ್. ಅತ್ಯಂತ ಅದ್ಭುತವಾಗಿ ಎಲ್ಲರನ್ನು ಯಾರನ್ನು ಬಿಡದೆ ಧನ್ಯವಾದ ಹೇಳಿದ್ರಿ. ಸೊ ನಿಮಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು, ಅಭಿನಂದನೆಗಳು ಸಲಾಮದಾನ್ ಅವರೇ. ಸೊ ನಾನು ನಿಮ್ಮ ಮಾತನ್ನು ಸಂಪೂರ್ಣವಾಗಿ ಹೋಗ್ತೀನಿ. ಎಲ್ಲಾ 14 ಜನ ಇನ್ಕ್ಲೂಡಿಂಗ್ ಯು, ತಾವು ಸಹ ಮಾನಸಿಕವಾಗಿ ಎಲ್ಲರೂ ಕೂಡ ನವ ತರುಣಿಯರು ಅಂತೇಳಿ ನಾನು ಒಪ್ಕೊಂತೇನೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮತ್ತೆ ಸಾಂಪ್ರದಾಯಿಕ, ಸಂಪ್ರದಾಯ ಅಂತಂದ್ರೆ ಟ್ರೆಡಿಷನ್, ಸಂಪ್ರದಾಯಬದ್ಧವಾಗಿ ಹಾಡುವಂತವ ಹಾಡುಗಳು ಟ್ರೆಡಿಷನಲ್ ಸಾಂಗ್ಸ್ ಅಂತ ಹೇಳಿ ಹೇಳ್ತೀವಿ, ಸಾಂಪ್ರದಾಯಿಕ ಹಾಡುಗಳು ಅಂತ ಹೇಳ್ತೀವಿ. ಒಟ್ಟಾರೆ ಷೋಡಶ ಕರ್ಮಗಳಲ್ಲಿ 24 ಹೆಚ್ಚು ಸಂದರ್ಭಗಳಲ್ಲಿ ಈ ಸಾಂಪ್ರದಾಯಿಕ ಹಾಡುಗಳನ್ನ ಹಾಡುವ ಒಂದು ಅಭ್ಯಾಸವನ್ನ ಇಟ್ಕೊಂಡು ಬಂದಿದ್ರು. ಆದರೆ ನಮ್ಮಲ್ಲಿ ಇವತ್ತೊಂದು ದಿನ ನಿಜವಾಗ್ಲೂ ಸಂತೋಷ ಆಗುತ್ತೆ. ಅದು ಡೋಲಿನ ಹಾಳಾಗಿರ್ಬೋದು, ಭಾಗ್ಯದ ಹಾಳಾಗಿರ್ಬೋದು, ಆರತಿ ಹಾಡಾಗಿರ್ಬೋದು, ಮಡ್ಲಕ್ಕಿ ಹಾಡಾಗಿರ್ಬೋದು, ಅರಿಶಿನ ಕುಟ್ಟೋದಾಗಿರ್ಬೋದು, ಮದುವೆಗೆ ವಧು ಆ ಒಂದು ಗೌರಿಯ ಪೂಜೆ ಮಾಡ್ಲಿಕ್ಕೆ ಹೋಗುವಂತ ಹಾಡಾಗಿರ್ಬೋದು, ಶಿವ ಪಾರ್ವತಿಗೆ ಹೇಳಿದಂತ 97 ವರ್ಷದ ಪದ್ಮಾವತಮ್ಮ ಅವ್ರು ಹೇಳಿದ್ದು, ಶಿವ ಪಾರ್ವತಿಗೆ ಯಾವ ರೀತಿಯಾಗಿ
ಆ ವರ್ಣನೆ ಮಾಡಿ ಹೇಳಿರ್ತಕ್ಕಂತ ಹಾಡಾಗಿರ್ಬೋದು, ಗೃಹಪ್ರವೇಶ ಆಗಿರ್ಬೋದು, ವಿಭೋಗ ಆಗಿರ್ಬೋದು, ಚನ್ನಮಲ್ಲಿಕಾರ್ಜುನ ವಿವಾಹದ ವೈಭೋಗ ಇರ್ಬೋದು, ಇಂತಹ ಅತ್ಯಂತ ಅದ್ಭುತ ಹಾಡುಗಳು ಕೇಳುವ ಸೌಭಾಗ್ಯ ಎಲ್ಲ 14 ಜನರಿಂದ ನಮ್ಮದಾಯಿತು. ಎಲ್ಲ 14 ಜನಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆ. ಒಂದು ಭಿನ್ನಹ ಏನಪ್ಪಾ ಅಂತಂದ್ರೆ, ಕೇವಲ 14 ಜನ ಮಾತ್ರ ಅಲ್ಲ, ಎಲ್ಲರೂ ಸಹ ಈ ಒಂದು ಹಾಡುಗಳನ್ನ ದಯವಿಟ್ಟು ನಮ್ಮ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಸವಿನಯ ಮನವಿಯನ್ನು ಮಾಡ್ತಾ ಇದ್ದೇನೆ. ಆಗ ಮಾತ್ರವೇ ನನಗೆ ನನ್ನ ತಂದೆ ತಾಯಿಯರು ಹಿರಿಯರು ಹೇಗೆ ನನಗೆ ಕಲಿಸಿಕೊಟ್ರೋ, ಅವರು ಹೇಗೆ ಧನ್ಯರಾದರೋ, ನಾನು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲಿಸಿಕೊಟ್ರೆ ನಾವು ಧನ್ಯರಾಗ್ತೇವೆ. ಸೊ ಹಾಗಾಗಿ ನಮ್ಮ ಧನ್ಯತೆಯನ್ನು ಮೆರೆಯೋಣ. ಈ ಒಂದು ಹಾಡನ್ನು ಹಾಗೆ ಇಲ್ಲಿಗೆ ಕೊನೆಗೊಳಿಸದೆ ಹಾಗೆ ಮುಂದುವರಿತಾ ಸತತವಾಗಿ ಸಹಸ್ರ ಕಾಲ ಬಾಳಲಿ ಅಂತೇಳಿ ನಾನು ಮನಪೂರ್ವಕವಾಗಿ ಕಾಯ ವಾಚ ಮನಸ ಆ ಭಗವಂತನಲ್ಲಿ ಎಲ್ಲರಿಗೂ ಆ ಶಕ್ತಿಯನ್ನು ತುಂಬಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತೆ ಮುಂದೆ ಇದೇ ರೀತಿಯಾಗಿ ನಾವು ಎಸ್ ಪಿ ಬಿ ಅವರು ನಮ್ಮ ಅಧ್ಯಕ್ಷ ಹೇಳಿದಾಗೇನೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಅಸ್ತಂಗತರಾಗಿದ್ದಾರೆ, ಅವರ ಒಂದು ಸವಿನೆನಪಿಗಾಗಿ ಗಾನ ನಮನ ಅಂಥೇಳಿ ಮುಂದಿನ ವಾರ ನಾವು ಅದನ್ನ ಆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ಮಹಿಳೆಯರಿಗಿಂತ ಹೆಚ್ಚಾಗಿ ಪುರುಷರೆಲ್ಲರೂ, ಗಿರೀಶ್ ಅವರು ಇದ್ದಾರೆ ನಾನು ನೋಡಿದೆ ಇಲ್ಲಿ, ಗಿರೀಶ್ ಇಸ್ ಎಕ್ಸಲೆಂಟ್ ಸಿಂಗರ್, ಎಲ್ಲರೂ ಕೂಡ ನಿಮ್ಮ ನಿಮ್ಮ ಯಾರ್ಯಾರು ಇದ್ದೀರಾ ನಾನು ಭಾಳ ಜನ ನೋಡೋಕ್ಕಾಗಲಿಲ್ಲ, ಯಾರ್ಯಾರು ಇದ್ದೀರಾ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಆ ಒಂದು ಹಾಡಿನ ತುಣುಕನ್ನು ನಮಗೆ ಕಳಿಸ್ಕೊಡಿ ನೀವು ಹಾಡಿ, ಅದನ್ನು ಮುಂದಿನ ವಾರ ಅದನ್ನು ಇಟ್ಕೊಳ್ಳೋಣ, ಬುಧವಾರದ ಒಳಗೆ ಕಳಿಸ್ಕೊಡಿ ಅಂತೇಳಿ ಆಲ್ರೆಡಿ ನಾವು ನಿಮಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಹಾಗೆಯೇ ಕುಮಾರಿ ಸಿರೀಶ ಅವರು ಚಿತ್ರಗಾನ ಅಂತ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಮಾಡಿದ್ದಾರೆ, ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ, ಅದನ್ನು ಕೂಡ ಹಮ್ಮಿಕೊಂಡಿದೆ, ಅದು ನಿಮಗೆ ದಿನಾಂಕವನ್ನು ತಿಳಿಸಿಕೊಡ್ತೇವೆ. ಹಾಗೆಯೇ ಮೋಹಕ ಕವಿ ಮತ್ತೆ ಪ್ರೇಮಿಗಳ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಆ ಒಂದು ಕವನಗಳನ್ನ ಕೂಡ ಹಾಡಲಿಕ್ಕೆ ಮತ್ತು ವಿಶ್ಲೇಷಣೆ ಮಾಡಲಿಕ್ಕೆ ಆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮತ್ತು ನವೆಂಬರ್ನಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಎಲ್ಲದಕ್ಕೂ ಕೂಡ ತಾವು ತಮ್ಮ ಬಂಧು ಮಿತ್ರ ಪರಿವಾರ ಸಮೇತರಾಗಿ ಬಂದು ಇದೇ ರೀತಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಸವಿನಯವಾಗಿ ಮನವಿ ಮಾಡ್ತಾ ಇದ್ದೀನಿ. ಈಗ 6:58, 7 ಈ ಕಾರ್ಯಕ್ರಮನ ಕೊನೆಗೊಳಿಸೋಣ ಅಥವಾ ಮುಕ್ತಾಯಗೊಳಿಸೋಣ, ಸ್ವಸ್ತಿ ಶಾಂತಿ ಮಂತ್ರ ಹಾಡೋಣ ಅಂತೇಳಿ ಮೊದಲೇ ಸಂಕಲ್ಪ ಮಾಡ್ಕೊಂಡಿದ್ವಿ. ಇನ್ನು 2 ಇದೆ. ನಾಗಭೂಷಣ್ ಅವರು ಶಿವಮೊಗ್ಗದಿಂದ ಕೈ ರೈಸ್ ಮಾಡಿದ್ದಾರೆ, ಅವ್ರ ಹತ್ರ ಮಾತಾಡಿಸ್ಬಿಟ್ಟು ನಂತರ ವಿ ಕ್ಯಾನ್ ಗೋ ಫಾರ್ ದಿ ಶಾಂತಿ ಮಂತ್ರ. ಮಾತಾಡಿ ನಾಗಭೂಷಣ್ ಅವರು. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಆಗಿದೆ ಮಾತಾಡಿ, ಅನ್ಮ್ಯೂಟ್ ಆಗಿದೆ ಮಾತಾಡಿ. ರಾಧಾ ಗುಪ್ತಾ ಅವರು ಹಲೋ ಹೇಳಿಮ್ಮ. ಎಲ್ಲ ಸಾಂಪ್ರದಾಯದ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಖುಷಿಯಾಗಿ ನಾನು ಏನು ಹೇಳಕ್ ಇಷ್ಟ ಅಂದ್ರೆ ನಂಗೆ ಕ್ಯಾಮರಾ ಆನ್ ಮಾಡ್ಕೊಳ್ಳಿಮ್ಮ. ಇಲ್ಲ ಸರ್, ನಾನು ಸ್ವಲ್ಪ ಬಿಸಿ ಇದ್ದೀನಿ. ಹಂಗಾಗಿ ನಂಗೆ ಇವಾಗ ಎಲ್ಲಾ ಸಾಂಪ್ರದಾಯದ ಹಾಡುಗಳೆಲ್ಲ ಆಯ್ತು, ತುಂಬಾ ಖುಷಿ ಆಯ್ತು. ಎಲ್ಲ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಹಾಡುಗಳು. ಮತ್ತೆ ನಮ್ಗೆ ಟೈಪ್ ಮಾಡಿ ಕಳಿಸ್ಬೇಕು ಸರ್, ತುಂಬಾ ಚೆನ್ನಾಗಿತ್ತು ಎಲ್ಲ ಹಾಡುಗಳು. ಹಂಗಾಗಿ ಎಲ್ಲ ಹಾಡುಗಳು ಆಯ್ತು, ಮದುವೆ ಹೆಣ್ಣು ಬಂದಿಲ್ಲ, ಹಂಗಾಗಿ ನಂಗೊಂದು ಅವಕಾಶ ಕೊಡ್ತೀರಾ ಮದುವೆ ಹೆಣ್ಣದ ಹೇಳಕ್ಕೆ? ಒಂದೇ ಒಂದು ನಿಮಿಷದಲ್ಲಿ ಒಂದು ಸಾಲ ಹೇಳಿಮ್ಮ, ಪೂರ್ತಿ ಹಾಡು ಹೇಳ್ಬೇಡಿ, ಒಂದೇ ಒಂದು ಪ್ಯಾರಾಗ್ರಾಫ್ ಹೇಳಿ ಸಾಕು. ಓಕೆ ಸರ್, ಥ್ಯಾಂಕ್ಸ್ ಸರ್, ಅಷ್ಟೇ ಸಾಕು, ಏನು ಪರವಾಗಿಲ್ಲ. ಅಂದ್ರೆ ತೆಲುಗು ಹಾಡು. ಓಕೆ. ಕೊತ್ತ ಪೆಳ್ಳಿ ಕೂತುರಾರ ನೀ ಕುಡಿ ಕಾಲು ಮುಂದು ವೇಸಿರಾರ ಗುಣವತಿ ಕುಲಸತೀರಾರ ನೀವು ಕೋರುಕುನ್ನ ಕೋಯಲ ಪೂರಾರ ಕೊತ್ತ ಪೆಳ್ಳಿ ಕೂತುರಾರ ನೀ ಕುಡಿ ಕಾಲು ಮುಂದು ವೇಸಿರಾರ ಗುಣವತಿ ಕುಲಸತೀರಾರ ನೋವು ಕೋರುಕುನ್ನ ಕೋವಿಲ್ಲ ಪೂರಾರ. ಧನ್ಯವಾದಗಳಮ್ಮ. ಇದು ಚಲನಚಿತ್ರದಲ್ಲಿ ಕೂಡ ಬಂದಿದೆ ಈ ಹಾಡು. ಓಕೆ ಸರ್, ಧನ್ಯವಾದಗಳು. ಆಯ್ತು ಸರ್, ಅಲ್ಲ ಒಂದ್ ಲೈನ್ ಆಯ್ತು, ನೀವು ಅದೇ ಸ್ವಲ್ಪ ಹೇಳಿ ಅಂದ್ರಲ್ಲ ಅದಕ್ಕೆ ನಾನು. ಸರಿಮ್ಮ, ಸರಿಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಸರ್.
ಎಲ್ಲಾರು ಸಾಂಪ್ರದಾಯದ ಹೇಳಿದ್ರಲ್ಲ ಅದಕ್ಕೆ ನಾನು ಲಾಸ್ಟ್ ಹೇಳೋಣ ಅಂತ ಹೇಳಿದೆ. ಹಾ ಒಳ್ಳೇದು ತಾಯಿ, ಒಳ್ಳೇದೊಳ್ಳೇದು. ಹಾ ಚೆನ್ನಾಗಿತ್ತು. ಶಿವಮೊಗ್ಗ ನಾಗಭೂಷಣ್ ಅವರೇ ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಓಕೆ, ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಅಶ್ವಿನಿ ಅವರೇ, ನಾಗಭೂಷಣ್ ನಮಸ್ಕಾರ. ಇವತ್ತು ನನ್ಗೆ ನನ್ನ ತವರು ಮನೆಯಲ್ಲಿ ಮಡ್ಲಕ್ಕಿ ತುಂಬಿದ್ರು ರಮಾಪ್ರಸನ್ನ ಅವರು. ಇಲ್ಲ, ನಾನು ಆಕ್ಚುಲಿ ಬೇರೆ ಕಡೆ ಇದ್ದೀನಿ, ಹಾಗಾಗಿ. ಹಾ, ರಮಾಪ್ರಸನ್ನ ಬಂದು ನನ್ ಚಿಕ್ಕಮ್ಮ. ಸೊ ಇವತ್ ನನ್ಗೆ ಮಡ್ಲಕ್ಕಿ ಆಯ್ತು. ನಾನು ಈ ಪ್ರೋಗ್ರಾಮ್ನ ಬಿಗ್ನಿಂಗ್ ಇಂದ ವಾಚ್ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ ಆಯ್ತು ನನ್ಗೆ ಇವತ್ತೆಲ್ಲ ಹಾಡುಗಳು ಕೇಳಿ. ಥ್ಯಾಂಕ್ ಯು ಸೋ ಮಚ್, ವೆರಿ ನೈಸ್. ಯಾವ ಹಾಡನ್ನ ಕಲಿಬೇಕು ಅಂತಿದ್ದೀರಾ ಈಗ? ಎಲ್ಲ ಹಾಡು, ಒಂದಲ್ಲ ಎರಡಲ್ಲ, ಎಲ್ಲ ಹಾಡು. ಥ್ಯಾಂಕ್ ಯು ಸರ್. ಓಕೆ, ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಕೆಲ ಕೊಂಬುಗಳು ಕಾಣಿಸ್ತಾ ಇದೆ. ಈ ದಿನ ಮದುವೆಗಳ ನಾವು ಮಾಡ್ಸಕ್ ಹೋದಾಗ ಯಾವ್ದಾರ ಹಾಡು ಹೇಳಿದ್ರೆ ಎಲ್ಲ ಮಕಮಕ ನೋಡ್ತಾರೆ. ಅಂದ್ರೆ ಆ ಹಾಡು ಪರಂಪರೆಯಾಗಿ ಬಂದಿಲ್ಲ. ಅಂದ್ರೆ ಅಜ್ಜಿನ ಮಗಳಿಗೆ, ಮಗಳಿಂದ ಅವ್ರ ಮಗಳಿಗೆ ಈ ತರ ಬರ್ತಾ ಇಲ್ಲ. ಇದನ್ನ ನೀವೇನಾದ್ರು ಆರ್ಯವೈಶ್ಯ ಪರಿಷತ್ ಅವರು ಇದನ್ನೇನ ಪ್ರಿಂಟ್ ಮಾಡ್ಬಿಟ್ಟು, ಇದನ್ನ ಪ್ರಿಂಟ್ ಆದ್ರೆ ಮಾತ್ರ ಇದೇನಾದ್ರೂ ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗ್ಬೋದು. ಇದು ಯಾರಿಂದ ತಗೋಬೇಕು ಏನು ಅನ್ನೋದು ಒಂದ್ ಸ್ವಲ್ಪ ನೋಡ್ಬಿಟ್ಟು ನೀವು ಇದನ್ನ ಆದಷ್ಟು ಮುದ್ರಿಸಿ ಮಾಡಂತದ್ದು ಒಳ್ಳೇದು. ಯಾಕಂದ್ರೆ ಯಾರು ಹೇಳ್ಕೊಡಲ್ಲ ಇಂಥ ಹಾಡುಗಳೆಲ್ಲ ಹೇಳ್ಕೊಡಲ್ಲ, ಯಾಕಂದ್ರೆ ಕಲಿತರ ಇಲ್ಲೋ ಅನ್ನೋ ಒಂದು ಇದಿರುತ್ತೆ. ಹಾಗಾಗಿ ಇದು ಇದು ಮುಂದುವರ್ಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮುಂದೆ ಯಾವ್ದಾರ ಶೋಭಾನೆ ಹಾಡುಗಳಾಗ್ಲಿ ಮಡ್ಲಕ್ಕಿ ಹಾಡುಗಳಾಗ್ಲಿ ಯಾವ ಉಳಿಯಲ್ಲ. ಇದು ಉಳಿಬೇಕು ಅಂತಂದ್ರೆ ಏನಾದ್ರೂ ಒಂದು ಪ್ರಯತ್ನ ಮಾಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಾನು ಆಗ್ಲಿ ಎಲ್ಲರಿಗೂ ಹೇಳಿದ್ದೀನಿ, ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ 14 ಗಾಯಕರು ಜೊತೆಗೆ ಪ್ರೇಕ್ಷಕರು ಯಾರೆಲ್ಲ ಇದ್ದೀರಾ ಪ್ರೇಕ್ಷಕರು, ನಿಮಗೆ ತಿಳಿದಿರ್ತಕ್ಕಂತಹ ಈ ಒಂದು ಏನು ಸಾಂಪ್ರದಾಯಿಕ ಹಾಡುಗಳಿದೆ ಅದರ ಸಾಹಿತ್ಯವನ್ನು ದಯವಿಟ್ಟು ಕಳಿಸ್ಕೊಡಿ. ಸಾಧ್ಯವಾದಷ್ಟು ಕೂಡ ಪ್ರಿಂಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ ಸವಿನಯ ಮನವಿ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಒಂದು ಶಾಂತಿ ಮಂತ್ರವನ್ನು ಹೇಳುವುದರ ಮೂಲಕವಾಗಿ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಸ್ತಿಯನ್ನು ಹಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಸಹನಾಭವತು ಸಹನೌ ಭುನಕ್ತು ಸಹ ವೀರಯಾಮಹೇ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಆ ಸರ್ವಶಕ್ತ ಭಗವಂತನು ಎಲ್ಲರಲ್ಲೂ ಕೂಡ ಒಂದು ಮತ್ತು ಆ ಒಂದು ಆ ಯೂನಿಟಿ ಆ ಒಂದು ಒಗ್ಗಟ್ಟನ್ನು ತೆಗೆದುಕೊಂಡು ಬರಲಿ ಅಂತ ಹೇಳಿ ಆರಾಧಿಸೋಣ. ಕುಟುಂಬಗಳಲ್ಲಿ ಮತ್ತು ನಮ್ಮ ಎಲ್ಲ ದೇಶದಲ್ಲಿ ನಾಡಿನಲ್ಲಿ ಎಲ್ಲ ಕಡೆ ಕೂಡ ಜೊತೆಗೆ ಅಜ್ಞಾನವೆಂಬ ಕತ್ತಲನ್ನು ನಮ್ಮ ಬಾಳಿನಿಂದ ಹೋಗಲಾಡಿಸಿ ಸುಜ್ಞಾನವೆಂಬ ಜ್ಞಾನ ದೀವಿಗೆಗೆ ಆ ಜ್ಞಾನ ಪಥಕ್ಕೆ ನಮ್ಮನ್ನು ಕರೆದುಕೊಂಡು ಬರಲಿ ಅಂತೇಳಿ ಆ ಭಗವಂತನನ್ನು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ ಮತ್ತು ಈ ಯಾವ ವ್ಯಾಧಿ ಇದೆ ಸಂಪೂರ್ಣವಾಗಿ ನಮ್ಮ ಜಗತ್ತಿನಿಂದ ಹೋಗಲಿ, ನಮ್ಮ ಜಗತ್ತಿಗೆ ಅತ್ಯಂತ ಉತ್ತಮವಾದಂತಹ ದಿನಗಳು ಬರಲಿ ಅಂತೇಳಿ ಪ್ರಾರ್ಥಿಸುತ್ತಾ ಸರ್ವೇ ಜನ ಸುಜನೋ ಭವಂತು, ಸರ್ವೇ ಸುಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತೇಳಿ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಕೂಡ ಆ ಸರ್ವಶಕ್ತ ಭಗವಂತನು ಎಲ್ಲ ರೀತಿಯಾದಂತಹ ಮನಸ್ಸಿನ ಒಳ್ಳೆಯ ವಾಂಛೆಗಳನ್ನು ನೆರವೇರಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ಈ ದಿನಕ್ಕೆ ಸ್ವಸ್ತಿಯನ್ನು ಹಾಡೋಣ. ಜೈ ಹಿಂದ್, ಜೈ ವಾಸವಿ, ಜೈ ಕರ್ನಾಟಕ ಮಾತೆ.